पूर्णब्रह्मा गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कङ्कणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणिः वंशे विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ಇಪ್ಪತ್ತು ಎರಡು ಆದ ನಂತರ ಇಪ್ಪತ್ತ್ಮೂರನೇ ಶ್ಲೋಕ ಶ್ರೀಕೃಷ್ಣ ರುಕ್ಮಿಣಿಗೆ ಹೇಳಿದ ತೇಷಾಂ ವೀರ್ಯ ಮದಾಂಧಾನಾಂ ದೃಪ್ತಾನಾಂ ಅಂದರೆ ನೀವು ದೊಡ್ಡ ದೊಡ್ಡ ರಾಜರನ್ನು ಬಿಟ್ಟು ನನ್ನನ್ನೇಕೆ ಮಾಡಿಕೊಂಡಿದ್ದಿ ಏಕೆಂದರೆ ನಮಗೆ ಶತ್ರುಗಳು ಹೆಚ್ಚು ನಮಗೆ ಹಣ ಮೇಲೆ ಸಂಪದ ಮೇಲೆ ಕೀರ್ತಿ ಮೇಲೆ ಯಾವುದೂ ಇಲ್ಲ ರಾಜ್ಯ ಇಲ್ಲ ಏನಿಲ್ಲ ನಿಮ್ಮ ಕುಟುಂಬ ಜನರನ್ನು ಶತ್ರುಗಳಾಗಿ ಮಾಡಿಕೊಂಡು ಅವರಿಗೆ ವಿರುದ್ಧವಾದ ನನ್ನನ್ನು ಮಾಡಿಕೊಂಡಿದ್ದೀವಿ ಏಕೆ ಇದೆಲ್ಲ ಹೇಳ್ತಾನೆ ನನಗೆ ಯಾವ ಮೇಲೆ ರುಚಿ ಇಲ್ಲ ಯಾವುದ ಮೇಲೆ ಇಂಟ್ರೆಸ್ಟ್ ಇಲ್ಲ ಉದಾಸೀನ ವಯಂ ನೂನಂ ನಸ್ತ್ರಿ ಅಪತ್ಯಾರ್ಥಕಾಮುಖಾಃ ಆತ್ಮಲಬ್ಧ್ಯಾ ಸ್ಮಹೇ ಪೂರ್ಣಾ ಗೇಹಜ್ಯೋತಿರನಿಕ್ ಜಯಹಜ್ಯೋತಿರಕ್ರಿಯಾ ಇದಕ್ಕೆ ಶುಕ ಹೇಳ್ತಾನೆ ಮಧ್ಯದಲ್ಲಿ ಏತಾವದುಕ್ತ್ವಾ ಭಗವಾನ್ ಆತ್ಮಾನಂ ವಲ್ಲಭಾಮಿವ ಮನ್ಯಮಾನಾಮ ವಿಶ್ಲೇಷಾತ್ ತದ್ದರ್ಪಗ್ನ ಉಪಾರಮತ್ ರುಕ್ಮಿಣಿಗೆ ಅಭಿಮಾನವು ಏನಾದರೂ ಇದ್ದರೆ ಅದು ಹೋಗಲಾಡಿಸಬೇಕೆಂದು ಹೀಗೆ ಹೇಳಿದ್ದಾರೆ ಆದರೆ ಇದು ನೀಡಿ ಇತಿ ತ್ರಿಲೋಕೇಶ ಪತೇಸ್ತದ ಆತ್ಮನಃ ಪ್ರಿಯಸ್ಯ ದೇವ್ಯಶ್ರುತಪೂರ್ವಮ ಪ್ರಿಯಂ ಆಶ್ರಿತ್ಯ ಭಗವಂತ ಶ್ರೀಕೃಷ್ಣ ಹಿಂದೆ ಯಾವಾಗಲೂ ಇಂಥ ಈ ತರಹ ಮಾತಾಡಲಿಲ್ಲ ಇದು ಮೊದಲನೇ ಸಲ ಕೇಳಿ ಆಶ್ಚರ್ಯವಾಯಿತು ದುಃಖವೂ ಆಯಿತು ಯಾರಿಗೆ ರುಕ್ಮಿಣಿಗೆ ಸೊ ಪ್ರಿಯಸ್ಯ ದೇವ್ಯಶ್ರುತಪೂರ್ವಮ ಪ್ರಿಯಂ ಆಶ್ರಿತ್ಯ ಭೀತ ಇದೆಲ್ಲ ಕೇಳಿ ಭಯಗೊಂಡು ಬಿಟ್ಟರು ಹೃದಯ ಜಾತವೇ ಪತುಃ ಮೊದಲು ಭಯಗೊಂಡರು ಎಲ್ಲ ನಡುಗೆ ಬರುತ್ತಾ ಇದೆ ಯೋ ಏನಾಗ್ತಾ ಇದೆ ಭಯಂಕರ ಏನು ಚಿಂತಾಂ ದುರಂತಾಂ ಮೃದತಿ ಜಗಾಮ ಅವನು ಅಳುತ್ತಾ ಕಣ್ಣಿನಿಂದ ನೀರು ಬರುತ್ತಾ ಇದೆ ದುರಂತ ಚಿಂತ ಅಂದರೆ ಒಂದು ಏನು ಹೇಳಬೇಕು ಅತಿಶಯವಾದ ಚಿಂತೆಯಿಂದ ಚಿಂತಾಮಗ್ನರಾಗಿ ಹೀಗೆ ಇದ್ದಾರೆ ಪದಾಸು ಜಾತೆ ನನ್ನ ಕಾರುಣ ಶ್ರೇಯ ಇಪ್ಪತ್ತ್ಮೂರು ನೋಡಿ ಇದೆಲ್ಲ ವರ್ಣನ ಇರುವ ಕಡೆ ನನಗೆ ಕನ್ನಡನೇ ಬರಲ್ಲ ಸರಿಯಾಗಿ ಸೊ ಇಲ್ಲೇ ಓದಿಬಿಡ್ತೀನಿ ಇದು ನಿಮಗೆ ಅರ್ಥವಾಗ್ತದೆ ರಾಜೇಂದ್ರನೇ ರುಕ್ಮಿಣೀ ದೇವಿಯು ತನ್ನ ಪರಮ ಪ್ರಿಯತಮನು ಪರಮ ಏನು ಪ್ರಿಯತಮ ಏನು ಪ್ರಿಯತಮ ಅಂದರೆ ಪರಮ ಪರಮ ಅಂದರೆ ಪ್ರಕೃತ ಇದು ಏನು ಭಾಷಾ ಪರಮ ಪ್ರಿಯತಮ ಅದಕ್ಕೋಸ್ಕರ ನನಗೆ ಕನ್ನಡ ಓದೋದಂದರೆ ಈ ವಿಚಿತ್ರ ಭಾಷಾ ಪರಮ ಹೇಳಿದ ನಂತರ ಪರಮ ತಮ ಏನು ಏನಪ್ಪ ನೋಡಿದರೆ ಇವರು ದೊಡ್ಡ ಪಂಡಿತನಂತೆ ಹೇಗೆ ಒಪ್ಕೊಂಡ್ರೂ ಅರ್ಥವಾಗಲ್ಲ ಪರಮಪ್ರಿಯನು ಸಾಕು ತ್ರೈಲೋಕ್ಯನಾಥನು ಆದ ಭಗವಂತನ ಇಂತಹ ಅಪ್ರಿಯವಾದ ಮಾತನ್ನು ಹಿಂದೆ ಎಂದೂ ಕೇಳಿರಲಿಲ್ಲ
ಎಂದು ಕೇಳಿದಾಗ ಅತ್ಯಂತ ಭಯಗೊಂಡು ಭಯಗೊಂಡಳು. ಹೃದಯವು ನಡಗತೊಡಗಿತು. ಬಿಕ್ಕಿ ಬಿಕ್ಕಿ ಅಳುತ್ತಾ ಅಗಾಧವಾದ ಚಿಂತಾಸಾಗರದಲ್ಲಿ ಮುಳುಗಿ ಹೋದಳು. ಆವಾಗ ಅನಂತರ ಪದಾಸು ಜಾತೆ ನನ ಕಾರುಣಶ್ರಿಯ ಭುವಂ ಲಿಖಂತ್ಯಶ್ರುಭಿರಂಜಿ ಭುವಂ ಲಿಖಂತ್ಯಶ್ರುಭಿರಂಜನಾಸಿತೈ ಆಸಿಂಚತಿ ಕುಂಕುಮರೋಷಿತೈಸ್ತನೌ ತಥಾ ತಸು. ಇಲ್ಲಿ ನೋಡೋಣ. ನರಕಾಸುರ ಆಯ್ತಲ್ಲ, ಹಾಂ ಇಲ್ಲಿ ತಸ್ಯಾಸ್ಸುಖದುಃಖ ಭಯಶೋಕ ವಿನಷ್ಟ ಬುದ್ಧೇ ಹಸ್ತಾಶ್ರತದ್ವಲಯತೋ ವ್ಯಜನಂ ಪಪಾತ. ಅಂದರೆ ಈ ಕಾಲಿನ ಉಗುರಿನಿಂದ ಭೂಮಿಯನ್ನು ಹೀಗೆ ಹೀಗೆ ಬರೆಯುತ್ತಾ ಇದ್ದಾರೆ. ಕಾಲಿನ ಅಂದರೆ ಚಿಂತಾಮಗ್ನರಾದರೆ ಯಾರಾದರೂ ಹಾಗೆ ಮಾಡ್ತಾರೆ, ಮುಖ್ಯವಾಗಿ ಸ್ತ್ರೀಯರು. ಅದರಿಂದ ಚಿಂತಾಮಗ್ನ ದುಃಖವಾದರೆ ಏನು ಮಾಡಬೇಕೋ ತೋಸ್ತಾ ಇಲ್ಲ. ಅದರಿಂದ ಹೀಗೆ ತಲೆಬಗ್ಗಿಸ್ಕೊಂಡು ಕಣ್ಣೀರು ಸೋರ್ತಾ ಇದೆ. ಕಾಲಿನ ನಖಶ್ರಿಯ ಏನದು ಆಸಿಂಚತಿ ನೋ ಪದಾಸು ಜಾತೇನ ನಕಾರುಣಶ್ರಿಯ ಭುವಂ ಲಿಖಂತ್ಯಶ್ರುಭಿರಂಜನಾಸಿತೈ ಆಸಿಂಚತಿ. ಈಗ ಕಣ್ಣೀರು ಸೋರ್ತನೇ ಇದೆ. ತಸ್ತಾವಧೋಮುಖ ಅಧೋಮುಖ ಅಂದರೆ ತಲೆಯನ್ನು ಹೀಗೆ ಬಗ್ಗಿಸ್ಕೊಂಡು ಅತಿ ದುಃಖ ವೃದ್ಧವ ಅತಿ ದುಃಖದಿಂದ ಏನು ಹೇಳಬೇಕೋ ಬಾಯಿದಿಂದ ನೋ ಬರ್ತಾನೇ ಇಲ್ಲ ಮಾತು. ಮಾತು ಹಾಗೆ ವೃದ್ಧ ಅಂದರೆ ಏನು ನಿಂತು ಹೋಯಿತು. ಆ ದುಃಖಾತಿಶಯದಿಂದ ಬಾಯಿ ಏನು ಮಾತೇ ಬರ್ತಾ ಇಲ್ಲ, ನಿಂತು ಹೋಯಿತು ಹಾಗಿದ್ದಾಳೆ. ಅಂತಸ್ಥಿತಿಯಲ್ಲಿ ಏನು 24 ತಸ್ಯಾಸ್ಸು ದುಃಖ ಭಯಶೋಕ ವಿನಷ್ಟ ಬುದ್ಧೆ ಹಸ್ತಾಶ್ಲತದ್ವಯಲತೋ ವ್ಯಜನಂ ಪಪಾತಾನ್ ದೇಹಶ್ಚ ವಿಕ್ಲವಧಿಯ ಸಹಸೈವ ಮುಹ್ಯನ್ ರಂಭೇವ ವಾಯು ವಿಹತ ಪ್ರವಿಕೀರ್ಯ ಕೇಶಾನ್. 24 ಶ್ಲೋಕ ನೋಡಿ. ಅತ್ಯಂತ ವ್ಯಥೆ ಭಯ ದುಃಖ ಭಯ ಶೋಕ ವಿನಷ್ಟ ಬುದ್ಧೇ. ಇದು ನೋಡಿ, ಅತ್ಯಂತ ದುಃಖವಾದರೆ ಬುದ್ಧಿ ಕೆಲಸ ಮಾಡಲ್ಲ, ಬುದ್ಧಿ ನಷ್ಟವಾಗಿ ಬಿಡ್ತದೆ. ಅತ್ಯಂತ ದುಃಖವಾದರೆ, ಅತ್ಯಂತ ಭಯವಿದ್ದರು, ಅತ್ಯಂತ ಶೋಕ, ಅದು ಒಂದೇ ಶೋಕ ಭಯ ಏನು, ಶೋಕದಿಂದ ವ್ಯಥೆಯಿಂದ, ಶೋಕದಿಂದ ಕಾರಣಗಳಿಂದಾಗ ವಿಚಾರಶಕ್ತಿಯು ಲುಪ್ತವಾಗಿತ್ತು. ವಿಚಾರಶಕ್ತಿ ಅಂದರೆ ಇಂಥ ಸಂದರ್ಭದಲ್ಲಿ ಯಾರಿಗೆ ಧೈರ್ಯ ಇರುತ್ತದೋ, ಧೈರ್ಯ ಅಂದರೆ ಆತ್ಮವಿಶ್ವಾಸ, ಅವರು ಉಲ್ಟಾ ರಿಪ್ಲೈ ಕೊಡ್ತಾರೆ. ಶ್ರೀಕೃಷ್ಣ ಮಾಡಿದ್ದ ದ್ರೌಪದಿ ಆದರೆ ಉಲ್ಟಾ. ದ್ರೌಪದಿಗೆ ನೋಡಿ, ವಸ್ತ್ರಾಪಹರಣ ಸಮಯ ಸಂದರ್ಭದಲ್ಲಿ ಅಷ್ಟು ಭಯಂಕರ ಸಂದರ್ಭದಲ್ಲಿಯೂ ಮಾತಾಡ್ತಾ ಇದ್ದಾಳೆ, ಪ್ರಶ್ನೆ ಮಾಡ್ತಾ ಇದ್ದಾಳೆ. ಈವನ್ ಧರ್ಮರಾಜನಿಗೆ ತೋರಿಸ್ತಾ ಇಲ್ಲ, ಬುದ್ಧಿ ಕೆಲಸ ಮಾಡ್ತಾ ಇಲ್ಲ, ಏನು ಮಾಡಬೇಕು. ಪಾಂಡವರೆಲ್ಲ ಹಾಗೆ ಸ್ತಬ್ಧವಾಗಿಬಿಟ್ಟರು. ಆ ಸಮಯದಲ್ಲಿಯೂ ದ್ರೌಪದಿಗೆ ಧೈರ್ಯವು ಹೇಗಿತ್ತಂದರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರಲ್ಲೇ. ಅಷ್ಟೇ ಅಲ್ಲ, ಎಲ್ಲರನ್ನೂ ಸಭೆಯಲ್ಲಿ ಎಷ್ಟು 106,000 ಜನರು, ಸಾವಿರ ಏಕೆ ಸಾವಿರನೋ ಲಕ್ಷನೋ, ಅವರೆಲ್ಲರನ್ನೂ ಬೈದರು. ನೀವೆಲ್ಲರೂ ಸಭಾಸದರು ಕೂತ್ಕೊಳ್ತಾ ಇದ್ದೀರಿ, ನಾನು ಪ್ರಶ್ನೆಗೆ ಉತ್ತರ ಹೇಳಿ ಯಾರು ಹೇಳ್ತಾ ಇಲ್ಲ, ಯಾರು ಅಷ್ಟು ಧೈರ್ಯದಿಂದ ಒಬ್ಬಳು ಮಾತಾಡಿದ್ರು. ಈ ನೋಡಿ, ಇವಳಿಗೆ ಆ ಧೈರ್ಯ ಇಲ್ಲ, ಸುಮ್ಮನೆ ಧೈರ್ಯವೇ ಕಲ್ಕೊಂಡು ಬಿಟ್ಟರು. ಹಾಗೆ ಧೈರ್ಯವಂತರಾದರೆ ಈ ಸಂದರ್ಭದಲ್ಲಿಯೂ ಉಲ್ಟಾ ಉತ್ತರ ಕೊಡ್ತಾರೆ, ಶ್ರೀಕೃಷ್ಣ ಹೇಳಿರುವ ಮಾತಿಗೆ ಉತ್ತರ. ಆದರೆ ಇವಳಿಗೆ ಉತ್ತರ ಬಂದಿಲ್ಲ. ತಸ್ಯ ಸುದುಃಖ ಭಯಶೋಕ ವಿನಷ್ಟ ಬುದ್ಧಿ, ಅತ್ಯಂತ ದುಃಖ ಭಯ ಶೋಕ ಇದರಿಂದ ಏನಾಯಿತು, ಬುದ್ಧೇ ಕೆಲಸ ಮಾಡ್ತಾ ಇಲ್ಲ, ಬುದ್ಧಿ ನಷ್ಟ ಆಯಿತು. ಹಸ್ತಾತ್ ಶ್ಲತದ್ವಯದ್ವಲಯತೋ ಕೈಯಿಂದ ಬೀಸನಿಗೆ ಇತ್ತಲ್ಲ ಅದು ಜಾರಿ ಹೋಯಿತಂತೆ. ಹಸ್ತಾದ್ವಲ ಓ, ಇದು ನಿನ್ನ ಹೇಳಿದ್ದೆ ಅನಿಸುತ್ತದೆ. ಹೌದು, ನಿನ್ನ ಹೇಳಿದ್ದೆ, ನಾನು ಇಲ್ಲೇ ಅಂದ್ಕೊಂಡೆ, ಅದಕ್ಕೋಸ್ಕರ ಇದಾಯಿತು. ಓಕೆ. ಹಸ್ತಾತ್ ಶ್ಲತದ್ವಲಯತೋ ವ್ಯಜನಂ ಪಪಾತ. ಏನು ಹೇಳ್ತಾರೆ, ಪತಿಯ ವಿಯೋಗವು ಸಂಭವಿಸಬಹುದೆಂಬ ಕಾರಣದಿಂದ, ಓಹೋ ವಿಯೋಗವು, ರಂಭೆ ವವಾಯು ವಿಹಿತ ಪ್ರಹೇರ್ಯ ಕೇಯಾನ್.
व्यजनं पपात हस्तात् श्लतद्वलयतो वियोग मातेल्लिदे 24 तस् हस्तात् श्लतद्वलयतो श्लतद्वलयतो ಪತಿಯ ವಿಯೋಗವು ಸಂಭವಿಸಬಹುದೆಂಬ ಕಾರಣದಿಂದ ಕ್ಷಣ ಮಾತ್ರದಲ್ಲಿ ಕುಶಳಾಗಿ ಇದು ಇಲ್ಲವೇ ಇಲ್ಲ ಶ್ಲೋಕದಲ್ಲಿ. ಶ್ಲೋಕದಲ್ಲಿ ಇಲ್ಲದನ್ನು ಏನೇನು ಬರೆಯುತ್ತಾರೆ? ಏಕೆ ಹಸ್ತಾತ್ ಶ್ಲತದ್ವಲಯತೋ ವ್ಯಜನಂ ಪಪಾತ ಕೈಯ ಕಂಕಣಗಳು ಉದುರಿ ಹೋದವು ಹಿಡಿದಿದ್ದ ಚಾಮರವು ಕೈಯಿಂದ ಜಾರಿತು ತಯತೋ ವ್ಯಜನಂ ಪಪಾತ ಓಹೋ ವಲಯತೋ ವಲಯತ ಸಣ್ಣಾಗಿದೆ ದೇಹಶ್ಚ ವಿಕ್ಲವಧಿಯ ಕನ್ನಡ ಓದ್ಬೋದು ವೇಸ್ಟ್ ಅವ್ರು ಏನೇನೋ ಮಾತಾಡ್ತಾ ಓಕೆ ದೇಹಶ್ಚ ವಿಕ್ಲವಧಿಯ ಸಹಸೈವ ಮುಹ್ಯನ್ ರಂಭೇವ ವಾಯು ವಿಹಿತ ಪ್ರವಿಕೀರ್ಯಕೇಶಾನ್ ಇದು ಬಾಳೆ ಬಾಳೆ ಮರ ಗಾಳಿಯಿಂದ ಜೋರಾಗಿ ಬಿರುಗಾಳಿ ಬೀಸಿದರೆ ಅದು ಹೇಗೆ ಬಿದ್ದು ಬೀಳುತ್ತದೋ ಹೀಗೆ ಪಕ್ಕಕ್ಕೂ ಹಾಗೆ ಒಳ ಕಡೆಗೆ ಬಿದ್ದು ಬಿಟ್ಟರಂತೆ ಕೇಶಗಳೆಲ್ಲ ಏನಾಗಿಬಿಟ್ಟಿತು ಅಸ್ತವ್ಯಸ್ತ ಆಯಿತು ಪ್ರವಿಕೀರ್ಯ ಕೇಶ ಅದಕ್ಕೇನು ಹೇಳ್ತಾರೆ ಹಿಂಗಾಗಿ ಬೀಳುವಂತೆ ಪ್ರಜ್ಞಾಹೀನಾಗಿ ನೆಲಕ್ಕುರಿದಳು ಇದೇನು ಹೇಳಲಿಲ್ಲವೇನು ಕಳವಳಗೊಂಡ ಬುದ್ಧಿಯಿಂದ ಕೂಡಿದ್ದ ದೇಹವು ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಗಿಡವು ಬುಡಮೇಲಾಗಿ ಬೀಳುವಂತೆ ಪ್ರಜ್ಞಾಹೀನಲಾಗಿ ನೆಲಕ್ಕೊರಿದಳು ಇವರು ಇಲ್ಲದ್ದು ಬರೆಯುತ್ತಾನೆ ಇದ್ದದ್ದು ಬಿಡುತ್ತಾನೆ ಪ್ರವಿಕೀರ್ಯ ಕೇಶಾನ್ ನೋಡಿ ಪ್ರವಿಕೀರ್ಯ ಕೇಶಾನ್ ಬಿಟ್ಟ ಏಹ್ ಕನ್ನಡ ಹೀಗೆ ಇರುತ್ತದೆ ಇದ್ದನ್ನು ಬಿಡುತ್ತಾನೆ ಇಲ್ಲದ್ದು ಬರೆಯುತ್ತಾನೆ ಬಿಡಿ ಸೊ ತದೃಷ್ಟ್ವಾ ಭಗವಾನ್ ಕೃಷ್ಣ ಇಷ್ಟುವರೆಗೂ ನಿನ್ನೆ ಆಯಿತು ನಾನು 2 ಶ್ಲೋಕ ಆಗಲಿಲ್ಲ ಅಂದ್ಕೊಂಡೆ ಈಗ ಮುಂದೆ ಹೋಗೋಣ ತದೃಷ್ಟ್ವಾ ಓ ಭಗವಾನ್ ಕೃಷ್ಣ ಪ್ರಿಯಾಯಾಹ ಪ್ರೇಮ ಬಂಧನಂ ಪರ್ಯಂಕಾದವರುಹ್ಯಾಶುತಾಮುತ್ಥಾಪ್ಯ ಚತುರ್ಭುಜ ಭಗವಂತನಿಗೆ ಅಯ್ಯಯ್ಯೋ ಅನಿಸಿತು ನಾನೇನೋ ಆಟಕ್ಕೋಸ್ಕರ ಹೇಳಿದ್ದೆ ಇವಳು ಸೀರಿಯಸ್ ಆಗಿ ತಗೊಂಡು ಅದು ಅವ್ಳಿಗೆ ಹೇಗೆ ಗೊತ್ತಾಗ್ತದೆ ನೀವು ಆಟಕ್ಕೋಸ್ಕರ ಹೇಳಿದ್ದು ಅವ್ರು ನಿಜವಾಗಿ ಹೇಳಿದರೆ ಗೊತ್ತಾಗ್ತದೇನು ತದೃಷ್ಟ್ವಾ ಭಗವಾನ್ ಕೃಷ್ಣ ಪ್ರಿಯಾಯಾಹ ಪ್ರೇಮ ಬಂಧನ ತನ್ನ ರುಕ್ಮಿಣಿಗೆ ತನ್ನ ಮೇಲೆ ಎಷ್ಟು ಪ್ರೇಮ ಇದೆ ನೋಡಿ ಅದರಿಂದ ನಾನು ಹೇಳಿದ ಬಾಯಿ ಮಾತುಗಳನ್ನು ನಿಜವಾಗೇ ತಿಳ್ಕೊಂಡು ಎಷ್ಟು ಬೇಜಾರು ಮಾಡಿಕೊಂಡರು ಹಾಸ್ಯ ಪ್ರೌಢ ಇದು ನೋಡು ಹಾಸ್ಯ ಪ್ರೌಢಿ ಮಜಾನಂತ್ಯ ಇದು ಹಾಸ್ಯಕ್ಕೋಸ್ಕರ ಹಾಸ್ಯಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ ಹಾಸ್ಯದ ಹಿರಿಮೆಯನ್ನರಿಯದ ಹಾಸ್ಯ ಇದು ಹಾಸ್ಯಕ್ಕೋಸ್ಕರ ಹೇಳಿದೆ ಎಂದು ಆ ರುಕ್ಮಿಣಿಗೆ ಅರ್ಥವಾಗಲಿಲ್ಲ ಹಾಸ್ಯ ಪ್ರೌಢಿ ಮಜಾನಂತ್ಯ ಕರುಣ ಸೋಭ ಕಂಪತ ಅವರು ಕರುಣದಿಂದ ಭಗವಂತನ ಕರಿಗಿ ಹೋಗಿ ಅವರಿಗೆ ನಡುಗಾಯಿತಂತೆ ಅಯ್ಯಯ್ಯೋ ನಾನು ಏನು ಮಾಡಿದೆ ಅಂತ ಅಯ್ಯೋ ಪ್ರಿಯಾಯ ಕರುಣ ಸೋವಿ ಕಂಪತ ಪರ್ಯಂಕಾದವಾರುಹ್ಯ ಅಲ್ಲಿ ಮತ್ತೆ ಒಳ್ಳೆಯ ಹಾಸಿಗೆ ಮೇಲೆ ಕುಳಿತಿದ್ದನಲ್ಲ ತಕ್ಷಣ ಅದರಿಂದ ಇಳಿದು ಬಿಟ್ಟ ಪರ್ಯಂಕಾದವರುಹ್ಯಾಶು ತಾಮುತ್ಥಾಪ್ಯ ಚತುರ್ಭುಜ ಅವಳನ್ನು ಎತ್ತಿದ ರುಕ್ಮಿಣಿ ಕೆಳಗೆ ಭೂಮಿ ಮೇಲೆ ಬಿದ್ದಳು ಚತುರ್ಭುಜ 4 ಭುಜಗಳಿರುವಂಥ ಅವರು ಹೇಳ್ತಾರೆ ಶ್ರೀಕೃಷ್ಣ ಎಂದಿಗೂ 4 ಭುಜಗಳಾಗಿದ್ದಾರೆ ಎಂದು ಹೇಳ್ತಾರೆ ಕೆಲವು ಕಡೆ ಕಂಡು ಬರುತ್ತದೆ ಶ್ರೀಕೃಷ್ಣನು 2 ಭುಜಗಳಿಂದ ಇದ್ದನ ಎಲ್ಲಾದರೂ ಚಿತ್ರ ಇದೆ ಚಿತ್ರಗಳೆಲ್ಲ ತೆಗೆದುಬಿಟ್ರೆ ತುಂಬ ಇತ್ತು ಎಲ್ಲಿ ಹೋಯಿತು ಯಾವುದೂ ಇಲ್ಲ ಕೃಷ್ಣನದು ಇಲ್ಲವೇ ಇಲ್ಲ ಸೊ ಶ್ರೀಕೃಷ್ಣ ಎಂದಿಗೂ 4 ಭುಜಗಳಿಂದ ಇರುತ್ತಾನೆ ಎಂದು ಅಲ್ಲೆಲ್ಲೆಲ್ಲೆಲ್ಲಿ ಶ್ಲೋಕಗಳಲ್ಲಿ ಕಂಡುಬರುತ್ತದೆ ಮಹಾಭಾರತದಲ್ಲಿ ಒಂದೆರಡು ಕಡೆ ಒಂದೆರಡನ್ನು ಹೆಚ್ಚೆ ಕಡೆ ಕಂಡುಬರುತ್ತದೆ ಭಗವದ್ಗೀತದಲ್ಲೇ ಇದೆ
ತೇನೈವ ಚತುರ್ಭುಜೇನ ತೇನೈವ ಬಾಹೋ ಸಹಸ್ರಬಾಹೋ ಭಜ ವಿಶ್ವಮೂರ್ತೆ ತೇನೈವ ರೂಪೇಣ ಚತುರ್ಭುಜೇಣ ಸಹಸ್ರಬಾಹೋ ಭವ ವಿಶ್ವಮೂರ್ತೆ 11ನೇ ಅಧ್ಯಾಯ ತೇನೈವ ರೂಪೇಣ ಚತುರ್ಭುಜೇಣ ಸಹಸ್ರಬಾಹೋ ಭವ ವಿಶ್ವಮೂರ್ತೆ ತೇನೈವ ರೂಪೇಣ ಚತುರ್ಭುಜೇಣ ಮೊದಲು ವಿಶ್ವರೂಪವನ್ನು ತೋರಿಸಿದ ಸಹಸ್ರಬಾಹು ಸಾವಿರ ಕೈಕಾಲುಗಳು ಸಾವಿರ ತಲೆಗಳು ತೋರಿಸಿರುವ ಸಹಸ್ರಬಾಹೋ ವಿಶ್ವಮೂರ್ತೆ ಓ ವಿಶ್ವರೂಪ ಆ ಹಿಂದಿನ ರೂಪ ಇತ್ತಲ್ಲ ನಾಲ್ಕು ಭುಜಗಳದ್ದು ಅದೇ ತೋರಿಸು ಎಂದು ಹೇಳಿದ ಆವಾಗ ಆಶ್ಚರ್ಯವಾಯಿತು ಶ್ರೀಕೃಷ್ಣ ಎಂದಿಗೂ ನಾಲ್ಕು ಭುಜಗಳಿದ್ದನ ಎಲ್ಲಿಯಾದರೂ ನೋಡಿದ್ದೀರಾ ನಾಲ್ಕು ಭುಜಗಳ ಮನುಷ್ಯ ಮೂರು ಕಣ್ಣುಗಳ ಮನುಷ್ಯರನ್ನು ನೋಡಿದ್ದೀರಾ ನನ್ನ ಹತ್ತಿರ ಇತ್ತು ತೋರಿಸಿದ್ದೇನೆ ನಿಮಗೆ ನನ್ನ ಫೇಸ್ಬುಕ್ನಲ್ಲಿ ಬಂತು ಯೂಟ್ಯೂಬ್ನಲ್ಲಿ ನಾನು ತೋರಿಸಬೇಕನ್ಕೊಂಡೆ ಮರ್ತೆ ಹೋದೆ ಇಟ್ಟಿದ್ದಿನ ತೆಗೆದು ಬಿಟ್ಟಿದ್ದಿನ ಇದರಲ್ಲಿ ಮೂರು ಕಣ್ಣುಗಳು ಒಬ್ಬ ಚಿಕ್ಕ ಮಗು ಮಲ್ಕೊಂಡಿದ್ದಾನೆ ಅವರೇನೋ ಕೈಯಲ್ಲಿ ಈಗ ಇಟ್ಕೊಂಡು ಚಪ್ಪರಿಸ್ತಾ ಇದ್ದಾನೆ ಈ ಎರಡು ಕಣ್ಣುಗಳು ಇಲ್ಲೊಂದು ಜನರೇನೋ ಮಾತಾಡಿಸಿದ್ರೆ ಈಗ ನೋಡ್ತಾನೆ ಮೂರು ಕಣ್ಣುಗಳು ಹೀಗೆ ತಿರುಗುತ್ತವೆ ಜನರಿಗೆ ಆಶ್ಚರ್ಯ ಆಯ್ತು ಇದೇನಪ್ಪ ಸಣ್ಣ ಮಗುಗೆ ಇಲ್ಲೊಂದಿದೆ ಮೂರನೇ ಕಣ್ಣು ಈ ಕಣ್ಣು ಹೀಗೆ ತಿರುಗಿತು ಮೂರು ಕಣ್ಣುಗಳು ಸೊ ಮೂರು ಕಣ್ಣುಗಳು ಎಲ್ಲೋ ಒಂದು ಕಡೆ ಅಪರೂಪವಾಗಿರುತ್ತವೆ ನೋಡಿದ್ದೇವೆ ಎರಡು ತಲೆಗಳನ್ನು ನೋಡಿದ್ದೇವೆ ಚತುರ್ಭುಜ ಎಲ್ಲಿ ನೋಡಲಿಲ್ಲ ನೋಡಿದ್ದೀವ ಗೊತ್ತಿಲ್ಲ ಬೆರಳುಗಳು ನೋಡ್ತೀವಿ ಅಲ್ಲವೇ ಐದು ಬೆರಳುಗಳು ಆರು ಬೆರಳುಗಳಿರುವ ನಾನು ನೋಡಿದ್ದೆ ನಾನು ಹುಟ್ಟಿದ ಊರಿನಲ್ಲೇ ಒಂದು ಪಕ್ಕಕ್ಕೊಬ್ಬನಿದ್ದ ಆರು ಬೆರಳುಗಳಿತ್ತು ನಾನು ಅದೇ ನೋಡುತ್ತಿದ್ದೆ ಆರು ಹೇಗಿರುತ್ತದೆ ಇರುತ್ತೆ ಆಶ್ಚರ್ಯ ಅವ್ರಿಗೊಂದು ಇಲ್ಲಿಂದ ಒಂದು ಎಕ್ಸ್ಟ್ರಾ ಇತ್ತು ಆರನೇ ಬೆರಳು ಹಾಗೆ ಆರನೇ ಬೆರಳನ್ನು ನೋಡಿದ್ದೀವಿ ಆದರೆ ಚತುರ್ಭುಜ ನಾನು ಎಲ್ಲಿ ನೋಡಲೇ ಇಲ್ಲ ಪೂರ್ವ ಕಾಲದಲ್ಲಿ ಇರಲಿಲ್ಲ ಈ ಕಾಲದಲ್ಲಿ ಸೆಲ್ ಫೋನ್ಗಳು ಎಲ್ಲ ಇವೆ ಯಾರಾದರೂ ಹುಟ್ಟಿದರೆ ತಕ್ಷಣವೇ ಹಾಕಿಬಿಡ್ತಾರೆ ನೋಡಬೇಕು ಕರೆಕ್ಟ್ ಹೆಸರು ಇಟ್ಟು ಚತುರ್ಭುಜ ಸರ್ಚ್ ಮಾಡಿದರೆ ಯಾರಾದರೂ ಹೇಳ್ಕೊಡ್ತಾರೆ ಅಲ್ಲವೇ ಚತುರ್ಭುಜ ಅಂದರೆ ಏನು ಹೇಳಬೇಕು ಫೋರ್ ಹ್ಯಾಂಡ್ಸ್ ಫೋರ್ ಹ್ಯಾಂಡ್ಸ್ ಎಂದು ಹೇಳಿ ಯಾರಾದರೂ ಇದ್ದರೆ ತೋರಿಸ್ತಾರೆ ಅವರು ಫೋರ್ ಹ್ಯಾಂಡ್ಸ್ ಮನುಷ್ಯರು ಯಾರಿಲ್ಲ ಫೋರ್ ಹ್ಯಾಂಡ್ಸ್ ನಮ್ಮ ವಿಗ್ರಹಗಳನ್ನು ತೋರಿಸ್ತಾ ಇದ್ದಾರೆ ವಿನಾಯಕ ಇದೆಲ್ಲ ಮನುಷ್ಯರಿಗೆ ಯಾರಿಗೂ ಇಲ್ಲ ಮನುಷ್ಯರಿಗೆ ಯಾರೂ ಇಲ್ಲ ಇಲ್ಲ ನಂತರ ನೋಡೋಣ ಯಾರಾದರೂ ಇದ್ದ ಸೊ ಶ್ರೀಕೃಷ್ಣನು ಮಾತ್ರ ಚತುರ್ಭುಜನಾಗಿದ್ದನ ಎಂದು ಸಂದೇಹ ಶಂಕರಾಚಾರ್ಯರು ಏನು ಹೇಳಿಲ್ಲ ಚತುರ್ಭುಜ ಹಿಂದೆ ಸುಮ್ಮನೆ ಬರೆದಿಡ್ತಾನೆ ಅಷ್ಟೇ ಏನು ಹೇಳಲ್ಲ ಏನಾಗಬೇಕು ಸಿಗೋ ಇಲ್ಲಿ ಕಂಡು ಬರ್ತದೆ ನಾಲ್ಕು ಭುಜಗಳಿಂದ ಇದ್ದ ಶ್ರೀಕೃಷ್ಣ ಅಲ್ಲವೇ ಎಲ್ಲರಿಗೆ ಎರಡೆರಡೇ ಕೈಗಳು ನಾಲ್ಕು ಇದ್ದರೆ ಎಷ್ಟು ಒಳ್ಳೆಯದು ಎಷ್ಟೋ ಕೆಲಸ ಆಗುತ್ತದೆ ಅಲ್ಲ ಏನಾದರೂ ವಸ್ತು ಎತ್ಕೊಳ್ಳಬೇಕಾದರೆ ಆ ಒಂದು ಎರಡು ಕೈಗಳಿಂದ ಹಿಡಿಯಬಹುದು ಇನ್ನೊಂದು ಕೈಯಿಂದ ತಲೆಯಲ್ಲಿ ಇಟ್ಕೊಳ್ಕೊಳ್ಬೋದು ಏನಾದರೂ ಮಾಡಬಹುದು ನಮಗೆ ಎರಡೆರಡೇ ಕೈಗಳು ಎಲ್ಲರಿಗೆ ನಾಲ್ಕು ಇದ್ದರೆ ಕೆಲಸ ಬೇಗ ಆಗುತ್ತದೆ ಈ ಕಾಲದಲ್ಲೆಲ್ಲ ಮಷಿನ್ನಿಂದ ಆಗ್ತಾಯಿದೆ ಪೂರ್ವ ಕಾಲದಲ್ಲಿ ಏನಾದರೂ ಕೈಯಿಂದ ಮಾಡಬೇಕಂದ್ರೆ ಬೇಗ 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 ನಾಲ್ಕು ಕೈಗಳಿಂದ ಓಹ್ ಫಾಸ್ಟ್ ಕೆಲಸ ಆಗುತ್ತಿತ್ತು ಅದರಿಂದ ಶ್ರೀಕೃಷ್ಣ ನೋಡಿ ತದೃಷ್ಟ್ವ ಭಗವಾನ್ ಆಯಿತು ತಮುತ್ತಾಪ್ಯ ಚತುರ್ಭುಜ ಎರಡು ಕೈಗಳಿಂದ ಅವಳನ್ನು ಎತ್ತಿದ್ದಳಂತೆ ಇನ್ನೊಂದು ಕರಳು ಎಕ್ಸ್ಟ್ರಾ ಇತ್ತು ಪ್ರಮುರುಜ್ಜಾಶ್ರುಕುಲೇ ನೇತ್ರೆ ಕಣ್ಣೀರು ಒರೆಸಿ ಅಪಹತೌ ಶುಚ ಶ್ಲಿಷ್ಯ ಬಾಹುನ ರಾಜನ್ ಅನನ್ಯ ವಿಷಯೇ ಸತಿಂ ಪ್ರೇಮದಿಂದ ಅವರಿಗೆ ಮಾತಾಡಿಸ್ತಾ ಸಾಂತ್ವಯಾಮಾಸ ಅವರಿಗೆ ಸಾಂತ್ವನತ್ವ ಸಾಂತ್ವನ ಅಂದರೆ ಏನು ಸಮಾಧಾನ ಪಡಿಸುವುದು ಸಾಂತ್ವಜ್ಞ ಕೃಪಯಾ ಕೃಪಣಾಂ ಪ್ರಭು ಹಾಸ್ಯ ಪ್ರೌಢಿ ಭ್ರಮಚಿತ್ತಾಂ ಅತದರ್ಹಾಂ ಸತಾಂ ಗತಿ ಅವಳಿಗೆ ಇಷ್ಟು ಅವರನ್ನು ಇಷ್ಟು ಕಟುವಾಗಿ ಹೇಳಬಾರದಿತ್ತು ಅವಳಿಗೆ ಆ ಯೋಗ್ಯಳಲ್ಲ ಇನ್ನು ಕೆಲವರು ಇರುತ್ತಾರೆ ಧೈರ್ಯ ಜನರು ಅಂಥವರಿಂದ ರ್ಯಾಗಿಂಗ್ ಟೀಸಿಂಗ್ ಮಾಡಬಹುದು ಇಂಥವರಿಗೆ ಮಾಡಬಾರದು ಸಾಂತ್ವಜ್ಞ ಕೃಪಯಾ ಕೃಪಣಾಂ ಪ್ರಭು ಹಾಸ್ಯ ಪ್ರೌಢಿ ಭ್ರಮಚಿತ್ತಾಂ ಅತದರ್ಹಾಂ ಸತಾಂ ಗತಿ ಮಾಮಾ ವೈದರ್ಭ್ಯ ಸೂಯೇತಾ ವೈದರ್ಭಿ ರುಕ್ಮಿಣಿ ನೀವೇನು ಚಿಂತೆ ಮಾಡಬೇಡಿ ಏನು ಬೇಜಾರು ಮಾಡ್ಕೊಳ್ಳಿ ತ್ವಚ ಶ್ರೋತೃ ಕಾಮೇನ ಕ್ಷೇಲ್ಯ ಆಚರಿತ ಮಂಗನೇ ಸೂಯೇತ ಸಿ ನಿನಗೆ ನಾನಂದರೆ ಪ್ರೇಮ ಇದೆ ಎಂದು ಗೊತ್ತು ಸುಮ್ಮನೆ ಪರೀಕ್ಷೆ ಮಾಡಲಿಕ್ಕೆ ನಿನ್ನ ಮನಸ್ಸಿನಲ್ಲಿ ಏನಿದೆ ನೀವು ಏನು ಹೇಳ್ತೀವಿ ತಿಳ್ಕೊಳ್ಳಬೇಕೆಂದು ಸುಮ್ಮನೆ ಹೇಳಿದ್ದೀನಿ ಅದೇನು ಅಷ್ಟೇನು ನೀವು ನಿಜವಾಗಿ ತಿಳ್ಕೊಳ್ಳಬೇಡ ನೋಡಿ ಮಾಮ ವೈದರ್ಭ್ಯ ಸೂಯೇತ
ನಾನೇನು ಹೇಳಿದ್ದು ನಿಜವೇ ಅಂದ್ಕೊಳ್ಳಬೇಡಿ. ಜಾನೇ ತ್ವಾಂ ಮತ್ಪರಾಯಣ ತ್ವದ್ವಚಃ ಶ್ರೋತು ಕಾಮೇನ, ನಿನ್ನ ಮಾತು ಸುಮ್ಮನೆ, ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ನೀವೇನು ಹೇಳ್ತೀಯೋ ತಿಳ್ಕೊಳ್ಳೋಣ ಎಂದು ಕ್ಷೇಲ್ಯಾಚರಿತ ಮಂಗನೇ. ಕ್ಷೇಲ್ಯ ಅಂದರೆ ಸುಮ್ಮನೆ ಹಾಸ್ಯಕ್ಕೋಸ್ಕರ ಹೇಳಿದ್ದೀನಷ್ಟೇ. ವಿನೋದಕ್ಕಾಗಿ ಕ್ಷೇಲ್ಯ ಅಂದರೆ ಕ್ಷೇಲ, ಕ್ಷೇಲ ಅಂದರೆ ವಿನೋದ. ಇದೆ ಮುಖಂ ಚ ಪ್ರೇಮ ಸಂಭ್ರಂಭ ಸ್ಫುರಿತಾದರಮೀಕ್ಷಿತು ಕಟಾಕ್ಷೇಪಾರುಣಾಪಾಂಗಂ ಸುಂದರ ಭ್ರುಕುಟೀತಟಂ ಅಯಂ ಹಿ ಪರಮೋ ಲಾಭೋ ಗೃಹೇಶು ಗೃಹಮೇಧಿನಂ ಯನ್ನಮೈರ್ ಯನ್ನರ್ಮೈರ್ ನೀಯತೇಯಾಮ ಪ್ರಿಯಯಾಭಿರುಭಾಮಿನಿ. ಓಹ್, ಇದು ಗೃಹಸ್ಥರಿಗಿದು ಸಹಜ. ಎಲ್ಲರೂ ಪರಸ್ಪರ ಹಾಸ್ಯ ಮಾಡಿಕೊಳ್ತಾರೆ. ಇವಾಗ ಹೇಳ್ತಾ ಇದ್ದಾನೆ ನೋಡಿ ಶ್ರೀಕೃಷ್ಣ, ಎಲ್ಲರೂ ಹೀಗೆ ಪರಸ್ಪರ ಹಾಸ್ಯ ಮಾಡಿಕೊಳ್ತಾರೆ, ಇದು ಗೃಹಸ್ಥರಿಗೆ ಸಹಜ. ನೀವು ಇದನ್ನು ಇಷ್ಟೇಕೆ ಸೀರಿಯಸ್ ಆಗಿ ತಗೊಂಡಿದ್ದಿ? ಎನ್ ನರ್ಮೈರ್ ನೀಯತೆ ಯಾಮ, ಐಡಿಯ ದಿವಸ ಎಲ್ಲ ಹೀಗೆ ಏನೋ ನರ್ಮ ಅಂದರೆ ಹಾಸ್ಯ, ಟೀಸಿಂಗು, ಪರಸ್ಪರ ಏನೋ ಮಾತಾಡೋದು, ಇಗೋ ಇದೆಲ್ಲ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಎನ್ ನರ್ಮೈರ್ ನೀಯತೆ ಯಾಮ ಪ್ರಿಯಯಾ ಭಿರುಭಾಮಿನಿ ಎಂದು. ಓಕೆ, ಶ್ರೀಶುಕ ಉವಾಚ್ ಸೈವಂ ಭಗವತ ರಾಜನ್ ವೈದರ್ಭಿ ಪರಿಸಾನ್ವಿತ. ರುಕ್ಮಿಣಿಕಿ ಈಗ ಸಾಂತ್ವನ ಅಂದರೆ ಸಮಾಧಾನ ಸಿಕ್ಕಿ ಅವರಿಗೆ ಧೈರ್ಯ ಬಂತು. ಜ್ಞಾತ್ವಾ ತತ್ಪರಿಹಾಸೋಕ್ತಿಮ, ಓ ಇದು ಸುಮ್ಮನೆ ಪರಿಹಾಸಕ್ಕೋಸ್ಕರ, ವಿನೋದಕ್ಕೋಸ್ಕರ, ಮನೋರಂಜನಕ್ಕೋಸ್ಕರ ಹೇಳಿದ್ದು. ಪ್ರಿಯತ್ಯಾಗ ಭಯಂಜೆಹೌ, ಅದರಿಂದ ಶ್ರೀಕೃಷ್ಣ ನನ್ನನ್ನು ಬಿಡುತ್ತಾಳೆ ಎಂದು ಭಯ ಹೋಯಿತು. ಭಯವನ್ನು ಬಿಟ್ಟು ಅವಳಿಗೆ ಧೈರ್ಯ ಬಂತು. ಬಭಾಷ ಋಷಭಂ ಪುಂಸಾಂ, ಆವಾಗ ಶ್ರೀಕೃಷ್ಣನನ್ನು, ಪುರುಷಋಷಭವನ್ನು ವೀಕ್ಷಂತಿ ಭಗವನ್ಮುಖಂ, ಆ ಶ್ರೀಕೃಷ್ಣನ ಮುಖವನ್ನು ನೋಡುತ್ತಾ ಭಕ್ತಿಯಿಂದ ಈಗ ಹೇಳ್ತಾರೆ. ಸವ್ರೀಡಹಾಸ ರುಚಿರ ಸ್ನಿಗ್ಧಾಪಾಂಗೇನ ಭಾರತ ನನ್ವೇವ ಮೇತದರವಿಂದ ವಿಲೋಚನಾ ಯದ್ವೈ ಭವಾನ್ ಭಗವತೋ ಸದೃಶಿ ವಿಭೂಮ್ನಃ. ನೀವು ಏನು ಹೇಳಿದ್ದೀರೋ, ಇದು ನಿಮಗೆ 34 ಅಸದೃಶಂ. ಅಸದೃಶಂ ಅಂದರೆ ಇದು ನಿಮ್ಮಂಥವರು ಹೇಳೋಕ್ಕೆ ಯೋಗ್ಯ ಮಾತಲ್ಲ ಅದು. ಕ್ವಸ್ವೇ ಮಹಿಮ್ಯಭಿರತೋ ಭಗವಾಂ ಸ್ತ್ರದೇಶಃ ಕ್ವಾಹಂಗುಣ ಪ್ರಕೃತಿರಜ್ಞ ಗೃಹೀತ ಪಾದಾಹ. ಓಹ್, ರುಕ್ಮಿಣಿ ಮಾತುಗಳು ಚೆನ್ನಾಗಿವೆ. ಹಾಂ, ಇಲ್ಲಿ ನೋಡಿ, ಕನ್ನಡದಲ್ಲಿ ಹೇಳ್ತೀನಿ, ಯಾಕಂದರೆ ಈ ಭಾಷಾ ನನಗೆ ಕಷ್ಟ. ಕಮಲಾಕ್ಷನೇ ಕೆಲವೊಮ್ಮೆ ಅವನು ತಪ್ಪು ಹೇಳ್ತಾನೆ ಏನೇನೋ ಕನ್ನಡವನು. ನೀನು ಹೇಳಿರುವುದು ಎಲ್ಲಿದೆ? ನನ್ವೇವ ಮೇತದರವಿಂದ ವಿಲೋಚನಾಹಂ ವಿಲೋಚನಾಹ ಯದ್ವೈ ಭವಾನ್ ಭಗವತೋ ಸದೃಶಿ ವಿಭೂಮ್ನಃ. ಕಸ್ವೇ, ಓ ನೀವು ನನ್ನ ಸಮಾನಲಲ್ಲ ಎಂದು ಹೇಳಿದ್ದೀರಲ್ಲ, ಅದು ನಿಜ. ಹೇಳ್ತಾನೆ, ನೀನು ಹೇಳಿರುವುದು ಸರಿಯಾಗಿಯೇ ಇದೆ ಕಮಲಾಕ್ಷನೇ, ನೀನು ಹೇಳಿರುವುದು ಸರಿಯಾಗಿಯೇ ಇದೆ. ಬಹಳ ದೊಡ್ಡವನಾದ ನಿನಗೆ ನಾನು ಖಂಡಿತವಾಗಿಯೂ ಸಮಾನನಲ್ಲ. ರುಕ್ಮಿಣಿ ನೋಡಿ, ಅಪಾರವಾದ ಮಹಿಮೆಯುಳ್ಳ ಸ್ವಸ್ವರೂಪದಲ್ಲಿ ಅಪಾರವಾದ ಮಹಿಯ ಸೃಷ್ಟಿಸ್ಥಿತಿಲಯ ಕಾರಕ ನೀನು. ಎಲ್ಲ ಮಹಿಮೆ ಇದೆ, ಅನಂತ ಶಕ್ತಿಗಳಿವೆ, ದೇವಾದಿದೇವರು ನಿನ್ನನ್ನು ಪೂಜಿಸ್ತಾರೆ, ಋಷಿಗಳು ಮಹನೀಯರು. ಡೆಫಿನೆಟ್ಲಿ ನೀನು ದೊಡ್ಡವಳೆ, ನೀನು ದೊಡ್ಡವರೇ, ನೀವು ದೊಡ್ಡವರೇ, ನಿನ್ನ ಸಮಾನನು ನಾನಲ್ಲ. ಬಹಳ ದೊಡ್ಡದವನಾದ ನಿನಗೆ ನಾನು ಖಂಡಿತವಾಗಿಯೂ ಸಮಾನನಲ್ಲ. ಆ ಅಪಾರವಾದ ಮಹಿಮೆಯುಳ್ಳ ಸ್ವಸ್ವರೂಪದಲ್ಲಿ ಆನಂದವನ್ನು ಹೊಂದುವ ತ್ರಿಗುಣಗಳಿಗೆ ಸ್ವಾಮಿ, ತ್ರಿಗುಣಾತೀತನಾದ ಸ್ವಾಮಿ, ಬ್ರಹ್ಮಾದಿದೇವತಗಳಿಂದ ಸೇವಿತನಾದ, ಬ್ರಹ್ಮಾದಿದೇವತರಿಂದ ಪೂಜಿತನಾಗಿದ್ದೀರಿ, ಷಡ್ಗುಣ ಐಶ್ವರ್ಯ ಸಂಪನ್ನಾದ ನೀನಲ್ಲಿ ತ್ರಿಗುಣಾತ್ಮಕ ಪ್ರಕೃತಿಯಾಗಿ ಫಲಾಪೇಕ್ಷಗಳಾದ ಮೂಢರಿಂದ ವಂದಿಸಲ್ಪಡುವ ಪಾದಗಳುಳ್ಳ ನಾನೆಲ್ಲಿ. ಅದು ನೋಡಿ, ನಾನು ಈ ಪ್ರಕೃತಿಯಲ್ಲಿರುವಂಥ ನಾನು, ನೀವೇನೋ ಪ್ರಕೃತಿಗೆ ಅತೀತನಾಗಿರುವ ಪರಮಪುರುಷ ನೀನು, ಅದರಿಂದ ನಿನಗೆ ನಾನು ಸಮಾನಳಲ್ಲ. ಕ್ವಸ್ವೇ ಮಹಿಮ್ಯಭಿರತೋ ಭಗವಾನ್ ಸ್ತ್ರದೇಶ ವಾಹಂಗುಣ ಪ್ರಕೃತಿರಜ್ಞ ಗೃಹೀತ ಪಾದ. ಹೇಳಿದ್ದೀನಲ್ಲ, ಮನುಷ್ಯ ರೂಪ ಧರಿಸಿದಾಗ ಭಗವಂತ ಎಲ್ಲ ಮನುಷ್ಯ ಲೀಲೆ ಧರಿಸ್ತಾನೆ. ಮನುಷ್ಯ ಲೀಲ ಅಂದರೆ ಏನು? ಅವರಿಗೆ ಆಟ ಪಾಠ ಆಯಿತು, ಜಗಳ ಆಯಿತು, ಯುದ್ಧ ಮಾಡಿದ, ಊಟ ಆಯಿತು, ಈಗ ಮದುವೆ ಆಯಿತು, ಎಲ್ಲ ಯುದ್ಧಗಳು ಮಾಡಿದ್ದಾರೆ, ಸಾಯಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ ಅಲ್ಲವೇ. ಗುರುಗಳ ಹತ್ತಿರ ಹೋದ, ಕಲಿತುಕೊಂಡ, ಕೆಲವರ ಮೇಲೆ ಶತ್ರುತ್ವ, ಕೆಲವರ ಮೇಲೆ ಮಿತ್ರತ್ವ, ಕೆಲವರ ಜೊತೆಗೆ ಏನೋ, ಈಗ ಕೆಲವರಿಗೆ ಮದುವೆ, ಎಲ್ಲವೂ ಮಾಡಿದ. ಮನುಷ್ಯ ಮಾತ್ರ ಹೇಗೇನು ಮಾಡ್ತಾರೋ ಆಟ ಪಾಠ ಎಲ್ಲ ಮಾಡಿದ, ಈಗ ಈ ಆಟನೂ ಮಾಡ್ತಾನೆ. ಕ್ವಾಹಂ ಗುಣ ಪ್ರಕೃತಿ ರಜ್ಞ ಗೃಹೀತ ಪಾದ,
ಸತ್ಯಂ ಭಯಾದಿವ ಗುಣೇಭ್ಯ ವರುಕ್ರಮಾಂತ ಶೇತೆ ಸಮುದ್ರ ಉಪಲಂಬನ ಮಾತ್ರ ಆತ್ಮ ನಿತ್ಯಂ ಕದಂದ್ರಿಯಗಣೈ ಕೃತ ವಿಗ್ರಹಸ್ತ್ವಂ ತತ್ಸೇವಕೈ ನೃಪಪದಂ ವಿಧುತಂ ತಮೋಂಧಂ. ಸ್ವಲ್ಪ ವೇದಾಂತ ಹೇಳ್ತಾ ಇದ್ದಾರೆ, ಇದೆಲ್ಲರಿಗೂ ಅರ್ಥವಾಗ್ತದೆ. ಅಯ್ಯೋ, ರಾಜರಿಗೆ ಹೆದರಿ ಸಮುದ್ರವನ್ನು ಸೇರಿಕೊಂಡಿರುವವು ಎಂದು ನೇನು ಹೇಳಿದಿದ್ದು ಸರಿಯೇ. ಆದರೆ ರಾಜರೆಂದರೆ ಭೂಮಂಡಲ ರಾಜರಲ್ಲ. ಮೊದಲೇನು ಹೇಳಿದ ಶ್ರೀಕೃಷ್ಣ, ನಾನು ರಾಜರಿಂದ ಹೆದರ್ಕೊಂಡು ನಾನೇನೋ ಸಮುದ್ರದಲ್ಲಿ ಮನೆ ಕಟ್ಕೊಂಡು ಅಲ್ಲೆಲ್ಲೋ ಇದ್ದೀನಿ, ನನಗೆ ರಾಜ್ಯ ಇಲ್ಲ ಏನಿಲ್ಲ. ಅದು ನಿಜ. ಆದರೆ ರಾಜ ಅಂದರೆ ನೀವು ರಾಜರಲ್ಲ. ನಿಜ, ನಾನು ರಾಜನಲ್ಲ. ಏಕೆ? ಅವರಿಗೆ ಸಿಂಹಾಸನ ಇಲ್ಲ, ಪಟ್ಟಾಭಿಷೇಕ ಇಲ್ಲ, ರಾಜ ಇಲ್ಲ, ಅವರು ರಾಜನಲ್ಲ. ಆದರೆ ಸತ್ವರಜಸ್ತಮ ಗುಣಗಳೆಂಬ ಮೂವರು ರಾಜರು. ಅವರಿಗೆ ಹೆದರಿ ನೀನು ಅಂತಃಕರಣ ರೂಪ, ಇದೆಲ್ಲ ವೇದಾಂತ ಮಾತಾಡ್ತಾ ಇದ್ದ. ರೂಪ ಸಮುದ್ರದಲ್ಲಿ ಸಚ್ಚಿದಾನಂದಮಯವಾದ ಆತ್ಮಸ್ವರೂಪದಲ್ಲಿ, ಅಂದರೆ ಈ ಪ್ರಪಂಚವನ್ನೇ ಬಿಟ್ಟು ಇಡೀ ಪ್ರಪಂಚಕ್ಕೆ ಅತೀತವಾಗಿರುವ ಆತ್ಮಸ್ವರೂಪದಲ್ಲೇ ನೀವು ನಿಂತಿದ್ದೀರಿ. ಅದು ನಿಜವೇ. ಅಂದರೆ ಆ ಮಾತುಗಳನ್ನು, ಶ್ರೀಕೃಷ್ಣನ ಹೇಳಿದ ಮಾತುಗಳನ್ನೆಲ್ಲ ವೇದಾಂತ ಪರವಾಗಿ ಅರ್ಥ ತಗೊಂಡು ಪ್ರಶಂಸೆ ಮಾಡ್ತಾ ಇದ್ದಾಳೆ. ಸಚ್ಚಿದಾನಂದ, ಇದೂ ನಿಜವೇ. ಸಮುದ್ರ ಉಪಲಂಬನ ಮಾತ್ರ ಆತ್ಮ ನಿತ್ಯಂ ಕದಂದ್ರಿಯಗಣೈ ಕೃತ ವಿಗ್ರಹಸ್ತ್ವಂ. ಓಕೆ. ತ್ವತ್ಪಾದ ಪದ್ಮ ಮಕರಂದ ಜುಷಾಂ ಮುನೀನಾಂ ವರ್ತ್ಮಾತ್ ಸ್ಫುಟಂ ನೃಪಶುಭಿರ್ನನು ದುರ್ವಿಭಾವ್ಯಂ ಯಸ್ಮಾದ ಲೌಕಿಕಮಿವೇಹ ಮಿವೇಹಿತ ಮೀಶ್ವರಸ್ಯ ಭೂಮಂಸ್ತವೇಹಿತ ಮಥೋ ಅನುಯೇ ಭವಂತಂ. ನಾವು ಸ್ಪಷ್ಟವಾದ ಮಾರ್ಗವಿಲ್ಲದು, ನಮಗೇನು ಒಂದು ದಾರಿ ಇಲ್ಲ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು. ಸಿ, ಆಸೆ ಇರುವವರಿಗೆ ಒಂದು ದಾರಿ ಇರುತ್ತೆ, ನಮಗೆ ಅದು ಬೇಕು, ಇದು ಬೇಕು, ಇದು ಬೇಕು. ಶ್ರೀಕೃಷ್ಣ ಹೇಳ್ತಾನೆ, ನಿಮಗೆ ಯಾವುದು ಬೇಕೋ, ಏನು ಗೊತ್ತಿಲ್ಲ, ಸುಮ್ಮನೆ ಏನೋ ನಡೀತಾ ಇದ್ದರೆ ನಡೀತದೆ, ನಡೀತದೆ ಅಷ್ಟೇ. ಯಾವುದು ಬೇಕೋ, ಏನು ಬೇಕೋ, ಏನೂ ಆಸೆ ಇಲ್ಲ. ನೀವು ಹೇಳಿದ್ದೀರಲ್ಲ, ನಮಗೇನು ಒಂದು ದಾರಿ ಇಲ್ಲ, ಒಂದು ಮಾರ್ಗ ಇಲ್ಲ, ಎಲ್ಲಿ ಹೋಗಬೇಕೆಂದೇನಿಲ್ಲ, ಸುಮ್ಮನೆ ಏನೋ ಬದುಕುತ್ತಾ ಇದ್ದೀವಿ. ಕೆಲವರು ಕೆಲಸಗಾರರು ಇರುತ್ತಾರೆ ನೋಡಿ, ಅವ್ರಿಗೇನಾದರೂ ಪ್ಲ್ಯಾನು ಪ್ರೋಗ್ರಾಮ್ ಇರುತ್ತದ, ಅಲ್ಲೇ ಕೂತಿರ್ತಾರೆ. ಅದು ಮಾಡಪ್ಪ, ಕೆಲಸ ಅಂದರೆ ಮಾಡ್ತಾನೆ, ಕೆಲಸ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾನೆ. ಅವ್ರಿಗೆ ಏನು ಕೆಲಸ ಇಲ್ಲ, ಪ್ಲ್ಯಾನ್ ಇಲ್ಲ, ಪ್ರೋಗ್ರಾಮ್ ಇಲ್ಲ, ಏನೋ ಮನೆ ಕಟ್ಟಬೇಕು, ದೊಡ್ಡವರಾಗಬೇಕು, ಏನಿಲ್ಲ, ಸುಮ್ಮನೆ ಕೂತಿರ್ತಾರೆ. ಇದು ಮಾಡಪ್ಪ ಅಂದರೆ ಮಾಡ್ತಾನೆ, ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾನೆ. ಇಲ್ಲದಿದ್ದರೆ ಏನು, ತಂಬಾಕು ಹಾಕ್ಕೊಂಡು ತಿಂತಾ ಇರ್ತಾನೆ, ಸಿಗರೆಟ್ ಸೇರ್ತಾ ಇರ್ತಾನೆ, ಕೂತಿರ್ತಾನೆ. ಏನು ಕೆಲಸ ಇಲ್ಲ, ಯೋಚನೆ ಹಾಗೂ ಹಾಗೆ ಇರ್ತದೆ. ಸಿಗ ನಮಗೆ ಏನು ಮಾಡಬೇಕೋ ಗೊತ್ತಿಲ್ಲ, ಸುಮ್ಮನೆ ಎಲ್ಲೋ ಕಾಲಕ್ಷೇಪ ಮಾಡ್ತಾ ಇರ್ತೀವಿ. ನಾವು ಸ್ಪಷ್ಟವಾದ ಮಾರ್ಗವಿಲ್ಲದವರೆಂದು, ಲೌಕಿಕ ವ್ಯವಹಾರಗಳನ್ನು ಪಾಲಿಸತಕ್ಕವರು ಅಲ್ಲರೆಂದು ಹೇಳಿಕೊಂಡೆ. ಇದು ಯಥಾರ್ಥವೇ ಆಗಿದೆ. ಏಕೆಂದರೆ ನಿನ್ನ ಪಾದಪದ್ಮಗಳ ಮಕರಂದವನ್ನು ಸೇವಿಸುವ ಮಾರ್ಗವೂ ಅಸ್ಪಷ್ಟವಾಗಿರುತ್ತದೆ. ಭಗವಂತನ ಭಕ್ತಿ ಮಾಡುವವರಿಗೆ ಒಂದು ದಾರಿ ಎಂಬುದು ಸ್ಪಷ್ಟವಿಲ್ಲ. ಏಕೆ? ಮುಂದು ಮುಂದೆ ಜನರು ಅದೇ ಹೇಳ್ತಾರೆ. ಯಾರೋ ಒಬ್ಬರು ವಿದೇಶಿಯರು ಬಂದರು, ಅವರು ಭಾರತೀಯರನ್ನು ಗುರುಗಳು ಮಾಡಿಕೊಂಡರು, ಅವ್ರಿಗೇನೋ ಮಂತ್ರ ಕೊಟ್ಟರು, ಏನೋ ಲಲಿತಾಮ್ಮದ ಏನೋ ಮಂತ್ರ ತಗೊಂಡರು. ಮಾಡು ಜಪ ಅಂದರೆ ಭಾರತೀಯರಿಗೆ ಹೇಳಿಬಿಟ್ರೆ ಭಾರತೀಯರು ಮಾಡ್ತಾ ಇರ್ತಾರೆ. ಪ್ರತಿ ದಿವಸ ಅನೇಕ ವರ್ಷ ಈ ಪುಸ್ತಕ ಪಾರಾಯಣ ಮಾಡು ಅಂದರೆ ಮಾಡ್ತಾರೆ, ಜಪ ಮಾಡು ಅಂದರೆ ಮಾಡ್ತಾರೆ. ಎಷ್ಟೆಲ್ಲ ಇಡೀ ಜೀವನ ಮಾಡ್ತಾನೆ ಇರ್ತಾರೆ ಭಾರತೀಯರು. ಅದು ಪೂರ್ತಿ ಮಾಡ್ತಾ ಮಾಡ್ತಾ ಅದರಲ್ಲೇ ಒಂದು ಭಕ್ತಿ ಬೆಳೆದು, ಒಂದು ಮನಸ್ಸಿಗೆ ಏಕಾಗ್ರತೆ ಬಂತು, ಸಮಾಧಾನ ಬಂದು, ಆನಂದವಾಗ್ತದೆ, ಪ್ರಪಂಚ ಮೇಲೆ ವೈರಾಗ್ಯ ಬರುತ್ತದೆ, ಭಗವಂತನ ಮೇಲೆ ಭಕ್ತಿ ಉಂಟಾಗ್ತದೆ, ನಮಗೆ ಗೊತ್ತು. ಅವರು ಹೇಳ್ತಾರೆ ಜಪ ಮಾಡು ಅಂದರೆ ಸ್ವಲ್ಪ ಹೊತ್ತು ಮಾಡಿದ್ದೀನಿ 5 ನಿಮಿಷ, ನಂತರ ಏನು, ಏನು ನಂತರ ಏನಾಗಬೇಕು? ಅಯ್ಯೋ ರಾಮ, ಇದೇನು ಪ್ರಶ್ನಪ್ಪ ನಾನು ಅಂದರೆ ವಿದೇಶಿಯರಿಗೆ ಈಗ ಇದೇ ಬುದ್ಧಿ, ಏನು ಮಾಡಬೇಕು ನಂತರ? ಹೌದು, 5 ನಿಮಿಷ ಮಾಡಿದ್ದೀವಿ, ನಂತರ ಏನು? ನಂತರ ಏನು ಮಾಡು ಅಂದರೆ ಮಾಡಿದ್ದೀನಲ್ಲ 5 ನಿಮಿಷ, ಎಷ್ಟೊತ್ತು ಮಾಡಬೇಕು? ಇನ್ನು 10 ನಿಮಿಷ ಮಾಡಲಾ? ಹಾಂ, 10 ನಿಮಿಷ ಮಾಡಿದೆ, ನಂತರ ಏನು? ಅಯ್ಯೋ ರಾಮ, ಅಂದರೆ ಅದು ಮಾಡಿದ್ದರೆ ಏನಾಗುತ್ತದೆ ಅಂತ ಅವರಿಗೆ ಗೊತ್ತೇ ಇಲ್ಲ. ಅಂಥವ್ರಿಗೆ ಏನು ಹೇಳಬೇಕಪ್ಪ? ಇಲ್ಲಿ ಬಂದಿದ್ದರು ನೋಡಿ ಇಟ್ಲಿ ಎಂದು ಅವರು ಅದೇ ಪ್ರಶ್ನೆ. ಅವ್ರು ಯಾರೋ ಮೈಸೂರಿನಿಂದ ಗುರುಗಳು ಮಾಡಿಕೊಂಡ್ರು, ಬಂದಿರುವಾಗೆಲ್ಲ ಮೈಸೂರು ಹೋಗಿ ಬರ್ತಾರೆ, ಹೋಗಿ ಅವರನ್ನು ದರ್ಶನ ಮಾಡಿಕೊಂಡು ನಮ್ಮ ಗುರುಗಳು ಎಂದು ದರ್ಶನ ಮಾಡಿಕೊಂಡು ಬರ್ತಾರೆ, ಮಂತ್ರ ದೀಕ್ಷೆ ಕೊಟ್ಟರು ಎಂದು. ಆಯಿತು, ಬಂದು ನನ್ನನ್ನು ಕೇಳ್ತಾರೆ, ನಾನು ಹೇಳಿದ್ದೀನಿ ನಿಮ್ಮ ಗುರುಗಳನ್ನು ಪ್ರಶ್ನೆ ಕೇಳಬೇಕು. ಗುರುಗಳು ದೀಕ್ಷೆ ಕೊಡ್ತಾರೆ, ಪ್ರಶ್ನೆ ಬಂದರೆ ನನ್ನನ್ನು ಕೇಳುವುದಾ? ನಿಮ್ಮ ಗುರುಗಳನ್ನೇ ಕೇಳಿ, ಏನು ಹೇಳ್ತಾರೋ ಅವ್ರದೇ ಜವಾಬ್ದಾರಿ ಅಂತ. ಗುರು ದೀಕ್ಷೆ ಕೊಟ್ಟಾಗ ಅದು ಗುರುಗಳ ಜವಾಬ್ದಾರಿ, ನಿಮ್ಮನ್ನು ಮತ್ತೆ ಮುಂದೆ ಏನು ಮಾಡಬೇಕು, ಏನಾಗಬೇಕು ಅವರು ಹೇಳುವುದು. ಅವರು ಹೇಳಲ್ಲ, ನನ್ನ ಮೇಲೆ ಬೀಳುತ್ತಾರ. ನಾನು ಯಾರು ಹೇಳುವುದಕ್ಕೆ, ಅವರೇ ಹೇಳಲಿ, ಅವರಿಂದ ಹೇಳಿಸ್ಕೋ. ಅವ್ರು ಏನು ಹೇಳಲ್ಲ, ಅಂದರೆ ಅದು ಏನು ಹೇಳದಿದ್ದರೆ ಅವನು ಗುರುವೇಕೆ ಆಗ ಅದ? ಜವಾಬ್ದಾರಿ ಇಲ್ಲದವನ ಗುರುವೇನು ಗುರು? ಆ ಗುರು ಹಾಗಾಗ್ತಾನ? ಏನೋ ಮಂತ್ರ ಕೊಟ್ಟು ಹೋಗು ಏನೇ ಆಗಲಿ ಅಂದರೆ ಅದು ಏನರ್ಥ? ಅದು ಏನು ಮಾಡಬೇಕು, ಏನಾಗುತ್ತದೆ, ಜಪವ ಧ್ಯಾನವ ಮಾಡುತ್ತಾ ಇದ್ದರೆ ಏನಾಗ್ತದೆ, ಎಲ್ಲ ಹೇಳಬೇಕು. ಈಗ ಇದು ಬುದ್ಧಿ. ಈಗ ಮತ್ತೆ ಅದೆಲ್ಲ ನಾನು ಹೇಳಬೇಕು, ಅದು ನೋಡಿ ಹೇಗೆ ಮಾಡ್ತಾರೆ.
ಗುರು ಜವಾಬ್ದಾರಿ ಅವರು ತಗೊಳ್ತಾನೆ, ಅದು ಏನು ಹೇಳದೆ ಸುಮ್ಮನೆ ಬಿಟ್ಟು ಬಿಡ್ತಾನೆ. ಅದರಿಂದ ಮನಸ್ಸು ಏಕಾಗ್ರತೆ ಬರುತ್ತದೆ. ಆ ನಾಮನೇ ಭಗವದ್ ರೂಪ ಎಂದು ಭಾವನೆ ಗಟ್ಟಿಯಾಗಬೇಕು. ಅದೇ ಭಾವನೆ ಮಾಡ್ತಾ 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 ನಿಮಗೆ ಮಂತ್ರ ಸಾಮಾನ್ಯ ಶಬ್ದ ಅನಿಸಬಾರದು, ಸಾಮಾನ್ಯ ಧ್ವನಿ ಸಾಮಾನ್ಯ ಮಾತು ಅನಿಸಬಾರದು. ಅದು ಹೇಳುತ್ತಾ 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 ಆ ಶಬ್ದದಲ್ಲೇ ಏನೋ ಒಂದು ಭಗವದ್ಭಾವ ಬೆಳೆಯುತ್ತದೆ, ಅದರಲ್ಲೇ ನಿಮ್ಮ ಭಕ್ತಿಭಾವ ಬೆಳೆಯುತ್ತದೆ. ಸಾಕ್ಷಾತ್ ಭಗವಂತನೇ ಈ ರೂಪದಲ್ಲಿ ಬಂದಿದ್ದಾನೆ ಎಂದು ನಿಮ್ಮ ಮನಸ್ಸಿಗೆ ಒಂದು ಆಳವಾದ ಭಾವನ ಭಕ್ತಿಭಾವನ ಆಗುತ್ತದೆ, ಏಕಾಗ್ರತೆ ಆಗುತ್ತದೆ. ಹೊರಗಿನ ಪ್ರಪಂಚ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಇರುತ್ತದೆ, ವೈರಾಗ್ಯ ಆಗುತ್ತದೆ, ಇಲ್ಲಿ ಏಕಾಗ್ರತೆ ಬರುತ್ತದೆ, ಭಕ್ತಿ ಆಗುತ್ತದೆ. ಮನಸ್ಸು ಅದೇ ಮಾಡುತ್ತಾ ಇದ್ದರೆ ಏನೋ ಒಂದು ಆನಂದವಾಗುತ್ತದೆ ಮನಸ್ಸಿಗೆ. ಆ ಮಂತ್ರದಲ್ಲೇ ಒಂದು ಆನಂದ ಸಿಗ್ತದೆ ನಿಮಗೆ. ಈ ಲೌಕಿಕ ಆನಂದ ಅಲ್ಲ, ವಿಷಯ ಭೋಗ ಸಿಕ್ಕಿದೆ ಎಂದು ಆನಂದ ಅಲ್ಲ, ಅದೊಂದು ಬೇರೆ ತರಹ ಆನಂದ, ದಿವ್ಯವಾದ ಆನಂದ ಬರುತ್ತದೆ. ಅದು ಮಾಡ್ತಾ ಮಾಡ್ತಾ ಇದ್ದರೆ ಡೈಲಿ ಸ್ವಲ್ಪ ಹೊತ್ತು ಮಾಡಬೇಕು, ಅರ್ಧ ಗಂಟೆ ಗಂಟೆ. ಅದಾದ ನಂತರನು ವ್ಯರ್ಥ ಮಾತು ಮಾತಾಡದೆ ಏನೋ ಕೂತಿರುವಾಗ ಏನೋ ಕೆಲಸ ಮಾಡುತ್ತಾ ಇರುವಾಗ ಅದೇ ಸ್ಮರಣೆ ಮಾಡಿಕೊಳ್ತಾ ಇರಬೇಕು. ಆ ಭಗವಂತನ ಗುಣಗಳನ್ನು ನೆನಪಿಸಿಕೊಳ್ಳಬೇಕು, ಭಗವಂತನ ಮೇಲೆ ಭಾವ ಇಟ್ಕೊಳ್ಳಬೇಕು. ನಾನು ಭಗವಂತನಿಗೆ ಭಕ್ತ, ಭಗವಂತನೇ ನನಗೆ ಎಲ್ಲ, ನನಗೆ ತಾಯಿ ತಂದೆ ಮಿಕ್ಕ ಎಲ್ಲರೂ, ಬಂಧುಗಳು ಬಾಸುಗಳು ಎಲ್ಲರೂ ಅವನೇ, ರಾಜ ಅವನೇ, ಅವನೇ ಎಲ್ಲ ನೋಡ್ಕೊಳ್ತಾನೆ ಎಂದು ಪ್ರೇಮ ಎಲ್ಲ ಭಗವಂತನ ಮೇಲೆ ಇಟ್ಕೊಳ್ಳಬೇಕು. ಮೊದಲು ಶುರು ಮಾಡು, ತಕ್ಷಣವೇ ಆಗಲ್ಲ. ಇಟ್ಕೊಳ್ಳಬೇಕು ಅಂದರೆ ಅವರೇನು ಹೇಳ್ತಾರೆ, ಬರ್ತಾ ಇಲ್ಲ ಪ್ರೇಮ, ಅದು ಏನು ಬರ್ತಾನೆ ಇಲ್ಲ, ಏನು ಮಾಡಬೇಕು ಬರೀ ಮಾಡಬೇಕು ಅಂದರೆ ಇದು ಹೇಗಿದೆ ಅಂದರೆ, ಇದು ಹೇಗಿದೆ, ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದರೆ, ಕೆಲಸ ಯಾವ ಕೆಲಸ ಮಾಡ್ತಾರಪ್ಪ, ಯಾವುದೇ ಒಂದು ಬರವಣಿಗೆ ಬರವಣಿಗೆ ಇದೀಗ ಈಗ ಮಾಡ್ತಾ ಇದ್ದರೆ ಅಕ್ಷರ ಹೀಗೆ ಬರಬೇಕು ಅಂದರೆ ಅವ್ರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಮೊದಲನೇ ಸಲ ಬರಲ್ಲ. ಇದು ಬರ್ತಾ ಇಲ್ಲ, ಹೇಗೆ ಮಾಡಬೇಕು, ಹೇಗೆ ಅಂದರೆ ಒಂದು ನ್ಯಾಕ್ ಇರುತ್ತದ, ಹೀಗೆ ಮಾಡಿದರೆ ಕರೆಕ್ಟ್ ಬರುವುದಕ್ಕೆ. ಬರ್ತಾ ಬರ್ತಾ ಬರೀತಾ 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 ಅನೇಕ ತಿಂಗಳು ತಿಂಗಳು ತಿಂಗಳಿಗೆ ಅದು ಸುಂದರವಾಗಿ ಬರುತ್ತದೆ. ಅವ್ರು ಹೇಳ್ತಾರೆ ಮೊದಲನೇ ದಿವಸನೇ ಬರ್ತಾ ಇಲ್ಲವಲ್ಲ, ಬರ್ತಾ ಇಲ್ಲವಲ್ಲ ಅಂದರೆ ಏನು ಮಾಡಬೇಕು, ಇದಕ್ಕೆ ಏನು ಹೇಳಬೇಕು, ಇದಕ್ಕೆ ನಾನು ಹೇಳಿದ್ದೀನಿ, ಆ ನಾಮ ಮೇಲೆ ನಿಮಗೆ ಭಕ್ತಿ ಪ್ರೀತಿ ಎಲ್ಲ ಹುಟ್ಟಬೇಕು ಅಂದರೆ ಪ್ರೀತಿ ಇಲ್ಲ, ಏನು ಮಾಡಬೇಕು ಅದಕ್ಕೆ, ಏನು ಬಟನ್ ಕೊಡಬೇಕಾ, ಏನು ಈಗ ಒತ್ತಿಬಿಟ್ರೆ ಪ್ರೀತಿ ಬಂದುಬಿಡ್ತದೆ ಅಂದ, ಅದು ಏನಿದು ಮಾತು, ಇವ ಇಂಥವ್ರಿಗೆ ಏನು ಹೇಳಬೇಕಪ್ಪ. ಇವ ಹೀಗಿರುತ್ತಾರೆ ಜನರು ಪ್ರಶ್ನೆ ಮಾಡಿದ್ದು. ಅದಕ್ಕೋಸ್ಕರ ವಿದೇಶಿಯರಿಗೆ ಹೇಳುವುದೇ ಬೇಡ, ನಮ್ಮ ಜನರಿಗೆ ಹೇಳು ಸಾಕು, ಅವರು ವಿದೇಶಿಯರಿಗೆ ಅರ್ಥವೇ ಆಗಲ್ಲ ಹೇಳಿದ್ದಾರೆ. ನೀವು ಪ್ರೇಮ ಭೀಮ ಅದೇನು ಬರ್ತಾ ಇಲ್ಲ, ಮನಸ್ಸಲ್ಲಿ ಇರುತ್ತಾ ಇಲ್ಲ, ಬೇರೆ ಕಡೆ ಹೋಗ್ತಾ ಇದೆ ಅಂದರೆ ಏನು ಹೇಳಬೇಕು, ಏನಾದರೂ ಔಷಧಿ ಕೊಡಬೇಕಾ, ಮನಸ್ಸು ತಾನೇ ಬಂದು ನಿಂತು ಹೋಗಬೇಕು, ತಾನೇ ಪ್ರೇಮ ಬರಬೇಕು ಎಂದು. ನಿಮ್ಮ ಮನಸ್ಸೇನು ಮಾಡಬೇಕು, ನೀವೇನು ಮಾಡ್ತೀರಿ ಸಾಧನ, ಮಂತ್ರ ತೊಗೊಂಡು ಬಿಟ್ಟರೆ ಸಾಕು ಎಲ್ಲ ತಾನೇ ಆಗಬೇಕಂತೆ, ಇದೇನು ಮಷಿನ್ ಅಂದ್ಕೊಂಡಿದ್ದೀರಾ, ಏನು ಎಲ್ಲ ತಾನೇ ಆಗಬೇಕೆಂದು ಈಗ ಹೀಗೆ ಮಾತಾಡ್ತಾರೆ ವಿಚಿತ್ರ ಜನರು. ನೀವೇ ಪ್ರೀತಿಯನ್ನು ಮಾಡಿಕೊಂಡರೆ ಮಾಡ್ತಾ 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 ಕೆಲವು ತಿಂಗಳು ಕೆಲಕ್ಕೆ ಕೆಲವು ತಿಂಗಳು ಮುಂದೆ 3 ತಿಂಗಳು 6 ತಿಂಗಳಿಗೆ ಅದರಲ್ಲಿ ತಾನೇ ತಾನು ಒಂದು ಚೂರು ರುಚಿ ಹುಟ್ಟುತ್ತದೆ. ಆ ರುಚಿಯಿಂದ ಇನ್ನು ಮಾಡ್ತಾ 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 ಅದರಲ್ಲೇ ಮನಸ್ಸು ರಮಿಸುತ್ತದೆ, ಒಂದು ಆನಂದ ಉಂಟಾಗ್ತದೆ ಅದರಲ್ಲಿ, ಅದಾಗಬೇಕು. ನೀವದು ಬೇಡ ಅಂದರೆ ಹೇಗೆ, ಇಲ್ಲ ಅಂದರೆ ಹೇಗೆ, ಮೊದಲನೇ ದಿವಸ ಬರಬೇಕು. ನೀವು ಯಾವುದೇ ಕೆಲಸ ಯಾವುದೇ ಕೆಲಸ ನೋಡಿ, ಸೈಕಲ್ ಸೈಕಲ್ ನೋಡಿ, ಸೈಕಲ್ ಅಥವಾ ಹುಡುಗ ಅಭ್ಯಾಸ ಮಾಡ್ತಾ ಇದ್ದಾನೆ, ಹಾಂ ಹೀಗೆ ಕೂತ್ಕೋ, ಈಗ ಬ್ಯಾಲೆನ್ಸ್ ಇಟ್ಕೋ, ಮುಂದೆ ನೋಡು, ಹೀಗೆ ಮಾಡು ಅಂದರೆ ಅದು ನಿಲ್ಲುತ್ತಾ ಇಲ್ಲ, ಏನು ಮಾಡಬೇಕು, ನಿಲ್ಲುತ್ತಾ ಇಲ್ಲ ಅಂದರೆ ಸೈಕಲ್ ಹೀಗೆ ಪಕ್ಕಕ್ಕೆ ಬೀಳುತ್ತದೆ, ಬ್ಯಾಲೆನ್ಸ್ ನಿಲ್ಲಲ್ಲ. ಅದು ಏನು ಮಾಡಬೇಕು ಅಂದರೆ ಏನಾದರೂ ಹೇಳಿದ್ದರೆ ಈಗ ಮಾಡಿದರೆ ನಿಂತಿರುತ್ತದೆ, ಅದು ನಿಮ್ಮ ಮನಸ್ಸಿನಲ್ಲಿ ಅದು ಆ ಅಭ್ಯಾಸ ಆಗುತ್ತಾ ಆಗುತ್ತಾ ಅಭ್ಯಾಸದಿಂದ ಆಗಿ ಆಗಿ ಅಭ್ಯಾಸ ಆಗಿ 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 ತಾನೇ ತಾನು ಬರತಕ್ಕದ್ದು ಏನು ಮಾಡಿದರೆ ಬರುತ್ತದೆ. ಈಗಲೇ ಬರಬೇಕು ಅಂದರೆ ಹೇಗೆ, ಅಭ್ಯಾಸ ಮಾಡಿ 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 ತನ್ನಲ್ಲಿ ಏನು ಯಾವುದೇ ಕೆಲಸ ಮಾಡಲಿ, ಯಾವುದೇ ಕೆಲಸ, ಲೌಕಿಕ ಕೆಲಸ ಆಗಲಿ, ಗುಡಿಸುವ ಕೆಲಸ ಆಗಲಿ, ಮನೆ ಕೆಲಸ ಆಗಲಿ, ಆಫೀಸ್ ಕೆಲಸ ಆಗಲಿ, ಯಾವುದೇ ಕೆಲಸ ಆಗಲಿ, ಈವನ್ ಅಡುಗೆ ಮಾಡುವುದಾಗಲಿ, ಮೊದಲನೇ ದಿವಸವೇ ಎಲ್ಲ ಕರೆಕ್ಟ್ ಮಾಡಬೇಕು ಅಂದರೆ ಅದು ಹೇಗೆ, ನೀವು ಸ್ವಲ್ಪ ಕಲ್ತ್ಕೋ, ಅದು ಮಾಡುತ್ತಾ ಮಾಡ್ತಾ ಮಾಡುತ್ತಾ 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 ಅನೇಕ ತಿಂಗಳಿಗೆ ಅದೇ ಒಂದು ಅಭ್ಯಾಸ ಆಗಿಬಿಡ್ತದೆ. ಇದೆಲ್ಲ ನೋಡದೆ ಮೊದಲನೇ ದಿವಸನೇ ಬರ್ತಾ ಇಲ್ವಲ್ಲ, ಈಗ ಪ್ರಶ್ನೆ ಮಾಡ್ತಾರೆ. ಈಗ ಹಾಗಿರುತ್ತದೆ ಜನರ ಬುದ್ಧಿ. ಅದರಿಂದ ಮಂತ್ರ ತಗೊಂಡು ಮೊದಲು ಭಕ್ತಿ ಅಂದರೆ ಪ್ರಯತ್ನ ಮಾಡು ಮನಸ್ಸನ್ನು ಅಲ್ಲೇ ಇಡುವುದಕ್ಕೆ. ಅದೇ 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 ಬೆಳೆದು 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 ಮನಸ್ಸಿಗೆ ರುಚಿ ಹುಟ್ಟಿ ಅದರಲ್ಲಿ ಪ್ರೀತಿ ಆನಂದ ಹುಟ್ಟಿ ಆಗುತ್ತದೆ. ಏನೇನಾಗುತ್ತದೆ, ಹೊರಗಿನ ಪ್ರಪಂಚ ಮೇಲೆ ಆಸಕ್ತಿ ಬಿಡಬೇಕು ಅಲ್ಲವೇ, ಆಸಕ್ತಿ ಬಿಡುತ್ತಾ ಅವ್ರದ್ದು ವೈರಾಗ್ಯ ಆಗುತ್ತದೆ. ಏನಾದರೂ ಮನಸ್ಸಿನಲ್ಲಿ ಪ್ರಪಂಚದಲ್ಲಿ ಏನಾದರೂ ಗಲಾಟೆ ಆದರೆ ಮನಸ್ಸೇ ಉಪೇಕ್ಷೆ ಮಾಡ್ತದೆ. ಅನಾವಶ್ಯಕ ವಿಷಯಗಳು ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ತದೆ, ಅನಾವಶ್ಯಕ ಮೇಲೆ ಇಂಟ್ರೆಸ್ಟ್ ಬಿಡುತ್ತದೆ.
ಆಸಕ್ತಿ ಬಿಡುತ್ತದೆ. ಇನ್ನೂ ಭೋಗವಸ್ತುಗಳು ಬಿಡುತ್ತವೆ, ಜನರು ಬೈಯುವುದು ವ್ಯರ್ಥ ಹರಟೆಗಳು ಅದು ಬಿಡುತ್ತದೆ, ಇಲ್ಲೇ ಇರುತ್ತದೆ, ಇದರಲ್ಲೇ ಪ್ರೀತಿ ಆಗುತ್ತಾ ಇರುತ್ತದೆ. ಮನಸ್ಸು ಏಕಾಗ್ರವಾಗ್ತದೆ, ಪ್ರೀತಿಯಾಗ್ತದೆ, ಆನಂದವಾಗ್ತದೆ. ಇದು ಆಗುತ್ತದೆ ಅಂದರೆ ಆಗಲಿಲ್ಲ, ಅಯ್ಯೋ ರಾಮ ಇವತ್ತು ದೀಕ್ಷೆ ಕೊಟ್ಟರೆ ಇವತ್ತು ಆಗಬೇಕಾ ಏನು ಈಗ ಎರಡು ನಿಮಿಷಕ್ಕೆ. ಈಗ ಇದು ಬುದ್ಧಿ, ಆ ಮಾಡ್ತಾ 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 ಬೆಳೆಯುತ್ತಾ ಹೋಗಬೇಕು. ಅದಕ್ಕೆ ನಿಮ್ಮ ನಿಮ್ಮ ಪೂರ್ವಜನ್ಮ ಸಂಸ್ಕಾರ, ಪಾಪಗಳೆಷ್ಟಿವೆಯೋ, ಸಂಸ್ಕಾರ ಎಷ್ಟಿದೆಯೋ ಗೊತ್ತಾಗಲ್ಲ. ಕೆಲವರಿಗೆ ಸ್ವಲ್ಪ ಬೇಗ ಬರುತ್ತದೆ, ಕೆಲವರಿಗೆ ಇನ್ನೂ ಸ್ವಲ್ಪ ಇನ್ನೊಂದು ಎರಡು ತಿಂಗಳು ಹೆಚ್ಚು ತಗೊಳ್ತದೆ, ಕೆಲವರಿಗೆ ಅದೂ ಅಲ್ಲ ಒಂದು ವರ್ಷ ತಗೊಳ್ತದೆ, ಕೆಲವರಿಗೆ 3 ತಿಂಗಳು 4 ತಿಂಗಳು ನೋಡಿದ್ದೀನಿ. ಕೆಲವರಿಗೆ ಮಾಡ್ತಾ ಮಾಡ್ತಾ ಮಾಡ್ತು 6 ತಿಂಗಳಿಗೆ ಏಕಾಗ್ರತೆ ಬಂತು, ಮನಸ್ಸು ಮನೆಯಲ್ಲಿ ಹಾಗಿಲ್ಲ ಹೀಗಿಲ್ಲ, ಪತಿ ಅವರು ಏನು ಮಾಡಲ್ಲ, ಮಕ್ಕಳು ಹೀಗಿದ್ದಾರೆ, ಇದೆಲ್ಲ ಗಲಾಟೆ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ, ನಾನು ಬಿಟ್ಟು ಹೋಗಬೇಕು. ನಾನು ಹಾಗಲ್ಲ, ಮಂತ್ರ ಜಪ ತಗೋ, ರಾಮನಾಮ ಕೊಡು, ಅವ್ರು ಮಾಡ್ತಾಯಿರು ಮಾಡ್ತಾಯಿರು ಎಂದು ಹೇಳಿದ್ದ. ಮೊದಲು ಏನು ನಿಲ್ಲುತ್ತಾ ಇಲ್ಲ, ಮನಸ್ಸು ಏನೋ ಆಗ್ತಾ ಇದೆ, ಪರವಾಗಿಲ್ಲ ಮಾಡ್ತಾಯಿರು ಮಾಡ್ತಾಯಿರು ಮಾಡ್ತಾಯಿರು. ಮತ್ತೆ 3 ತಿಂಗಳಿಗೂ ಈಗ ಸ್ವಲ್ಪ ಮಾಡುವ ಹೊತ್ತಿಗೆ ಸ್ವಲ್ಪ ಮನಸ್ಸಿಗೂ ಸಮಾಧಾನವಾಗ್ತಾ ಇದೆ, ಆದರೆ ಮಾಡಿದ ಹೊತ್ತಿರುತ್ತದೆ, ನಂತರ ಡಿಸ್ಟರ್ಬ್ ಆಗ್ತದೆ, ಪರವಾಗಿಲ್ಲ ಮಾಡು ಎಂದು. ಮತ್ತೆ ಇನ್ನೊಂದು 3 ತಿಂಗಳಾಯಿತು, 6 ತಿಂಗಳಿಗೆ ಹಬ್ಬ, ಈಗ ಮುಖದಲ್ಲಿ ಪ್ರಸನ್ನತೆ ಆಯಿತು. ಯಾರು ಏನೇ ಆಗಲಿ, ಪತಿ ಏನೇ ಮಾಡಲಿ, ಮಕ್ಕಳೇನೇ ಮಾಡಲಿ, ನನಗೇನು ಚಿಂತೆ ಇಲ್ಲ, ಮನಸ್ಸಿಗೆ ಅಲ್ಲೇ ಇರುತ್ತಾ ಇದೆ. ಈಗ ನನಗೆ ಪ್ರವಚನಕ್ಕೆ ಬರಬೇಕಾಗಿಲ್ಲ, ಈಗ ಬರೋಕ್ಕಾಗಲ್ಲ, ಅಷ್ಟು ದೂರ ಹೆಚ್ಚಾಗ್ತದೆ. ಆಯಿತು ಪರವಾಗಿಲ್ಲ, ನಿಮಗೆ ಮನಸ್ಸು ಏಕಾಗ್ರವಾಯಿತು, ಅದೇ ಮಾಡುತ್ತಾ ಇರು, ಜಪ ಮಾತ್ರ ಬೆಳಬೇಡದೆ ಮಾಡ್ಕೊಳ್ತಾರೆ ನೋಡಿ. 6 ತಿಂಗಳಿಗಾಯಿತು, ಯಾಕಂದರೆ ಅವ್ರಿಗೆ ಏನೋ ಒಂದು ಶ್ರದ್ಧ ಇತ್ತು ಗಟ್ಟಿಗೆ, ಹೇಳಿದ್ದು ಹೇಳಿದ ಹಾಗೆ ಒಪ್ಕೊಂಡ್ರೆ ಅದರಿಂದ ಆಯಿತು. ಕೆಲವರಿಗೆ ಶ್ರದ್ಧ ಕಡಿಮೆ, ಹೇಳಿದ ನೀವು ಹೇಳಿದ್ರೆ ಆಗಲಿಲ್ಲ ಎಂದು ಉಲ್ಟ ಮಾತಾಡ್ತಾರೆ. ಅಂಥವರಿಗೆ 6 ತಿಂಗಳಲ್ಲ, 1 ವರ್ಷ ತಗೊಳ್ಳಬಹುದು, 2 ವರ್ಷನೂ ಆಗುತ್ತದೆ, ಏಕೆ ಶ್ರದ್ಧನೇ ಇಲ್ಲ, ಪ್ರತಿಯೊಂದಕ್ಕೂ ಉಲ್ಟ ಮಾತಾಡುವ ಬುದ್ಧಿ. ಅಂಥವ್ರಿಗೆ ಟೈಮ್ ಹೆಚ್ಚು ತಗೊಳ್ತದೆ, ಅಂದರೆ ಅದಕ್ಕೆ ಮತ್ತೆ ಶ್ರದ್ಧೆ ಹುಟ್ಟಬೇಕು. ಅವ್ರಿಗೆ 6 ತಿಂಗಳಿಗೆ ಬಂದುಬಿಟ್ಟಿತ್ತು ಅಪ್ಪ, ಅಂದರೆ ಪೂರ್ವಜನ್ಮ ಸಂಸ್ಕಾರ ಇದೆ, ಶ್ರದ್ಧ ಇದೆ, ಗುರುಗಳು ಹೇಳಿದ್ದು ಎಂದು ಆ ಶ್ರದ್ಧ ಇಟ್ಕೊಂಡರೆ ಭಕ್ತಿಯಿಂದ, ಅವ್ರು ಹೇಳಿದ್ದು ನಾನು ಹೇಳಿದ್ದೆ ಆಗುತ್ತದೆ ಅಂದತ್ತೆ, ಅದೇ ನೀವು ಹೇಳಿದ್ದರೆ ನಾನು ಇಟ್ಕೊಳ್ತೀನಿ, ಈಗ ಮಾಡ್ತೀನಿ ಎಂದು. ಅಂದರೆ ಹೇಳಿದ ಗುರುಗಳ ಮೇಲೆ ಒಂದು ಶ್ರದ್ಧ ಇದ್ದರೆ ಅದು ಹೇಳಿದ್ದು ಹಾಗೇ ಮಾಡ್ತಾ 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 6 ತಿಂಗಳು, ಅದು 6 ತಿಂಗಳಿಗೇನು ಸುಲಭವಾಗಿ ಬಂದಿಲ್ಲ. ಮೊದಲು ಎಷ್ಟೋ ಸಲ ಜಾರಿ 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 ಹೋಗಿ ತುಂಬ ಫ್ರಸ್ಟ್ರೇಟ್ ಮಾಡುತ್ತದೆ, ನಿರಾಶೆ ಮಾಡ್ತದೆ, ಪರವಾಗಿಲ್ಲ ಮಾಡು, ಅದೇ ಮಾಡ್ತಾ 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 6 ತಿಂಗಳಿಗೆ ಬಂತು ಅದು ನೋಡಿ. ಹಾಗೇ ಅದು ಆಗಬೇಕು, ಪ್ರಪಂಚದ ಮೇಲೆ ಅನಾಸಕ್ತಿ ಆಗಬೇಕು, ಇದರ ಮೇಲೆ ಉತ್ಸಾಹ ಪ್ರೀತಿ ಆನಂದ ಹುಟ್ಟಬೇಕು, ಅದು ಜಪ ಧ್ಯಾನ, ಅದು ಪದ್ಧತಿ. ನಾವು ಆಗ್ರಹದಿಂದ ಇಟ್ಕೊಳ್ತೀವಿ, ಅದೇನಾಗಲಿಲ್ಲ, ಇದೇಕಾಗಲಿಲ್ಲ, ಇದೇ ನೋಡು, ಹೊರಗೆ ದೃಷ್ಟಿ ಇಟ್ಕೊಂಡರೆ ಈಗ ಚಿಂತೆ ಟೆನ್ಷನ್, ಅದೇಕಾಗಲಿಲ್ಲ ಇದೇಕಾಗಲಿಲ್ಲ, ಭಗವಂತನ ಹೇಗೆ ಮಾಡಬೇಕು. ನೀವು ಭಗವಂತನನ್ನು ಡಿಮ್ಯಾಂಡ್ ಮಾಡಿದ್ದರೆ ಅದಕ್ಕೆ ತುಂಬ ಕಷ್ಟ, ಅದು ಆಗುತ್ತದೆ, ಬಟ್ ನೀವು ತುಂಬ ಪುಣ್ಯ ಮಾಡಬೇಕು. ನಿಷ್ಕಾಮವಾಗಿ ಮಾಡಿದ್ದರೆ ಬೇಗ ಆಗುತ್ತದೆ, ಸಕಾಮವಾಗಿ ಮಾಡಿದರೆ ತುಂಬ ಟೈಮ್ ತಗೊಳ್ತದೆ. ಏಕೆ ನಮಗೆ ಪಾಪಗಳು ಅಡ್ಡಿ ಇರುತ್ತವೆ, ನಮ್ಮ ಹಿಂದಿನ ಪಾಪಗಳು ಏನೋ ಅಡ್ಡಿ ಬರುತ್ತವೆ, ಆ ಪಾಪಗಳೆಲ್ಲ ಹೋಗುವವರೆಗೂ ನನಗಿದಾಗಬೇಕು, ಯಾರೋ ನನ್ನ ಮನೆಯವರು ಮಾತು ಕೇಳ್ತಾ ಇಲ್ಲ, ಅದೇನೋ ಆಗುತ್ತಾ ಇಲ್ಲ, ನಮ್ಮ ಆಸ್ತಿ ಏನೋ ತಗಾದ ಇದೆ, ಏನೋ ಕೋರ್ಟ್ ಕೇಸು, ಅದಾಗಬೇಕು ಅಂದರೆ ಮಾಡಿದ್ದೇ ಆಗಲಿಲ್ಲ ಅಂದರೆ ಮಾಡ್ತಾ ಇರು. ಕೆಲವೊಮ್ಮೆ 1 ವರ್ಷ 2 ವರ್ಷ 5 ವರ್ಷ ಮಾಡಬೇಕಾಗ್ತದೆ, ಏಕೆ ಶನಿ ದೊಡ್ಡದಿದೆ, ಮಾಡು. ನಿಮ್ಮ ಕೋರ್ಟ್ ಆಸ್ತಿ ಇನ್ನೇನೋ ಆಸ್ತಿ ಮನೆಯಲ್ಲಿ ಇರೋ ಯಾರೋ ಜನರು ಜಗಳ ಮಾಡುವರಿದ್ದರೆ ನೀವು ಮಾಡ್ತಾ ಮಾಡ್ತಾ ಇರು, 2 ವರ್ಷ 3 ವರ್ಷ ಎಷ್ಟಾಗ್ತದೆ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ 6 ತಿಂಗಳಾಗಬಹುದು, 5 ವರ್ಷನೂ ಆಗಬಹುದು, ಏಕೆ ಹಿಂದಿನ ಪಾಪ ಗಟ್ಟಿಯಾಗಿರುತ್ತೆ. ಮಾಡ್ತಾ 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 ಅವರೆಲ್ಲ ನಿಮ್ಮನ್ನು ತೊಂದರೆ ಕೊಡುವವರು ಬಿಡ್ತಾರೆ, ಅಬ್ಬ ಇಷ್ಟು ವರ್ಷಕ್ಕಾಯ್ತಾ ಇದ್ದು, ಮರಿ ಆಯ್ತಾ ಅಂದರೆ ಮರಿ ಪಾಪ ಆಗಿದೆ, ನಾವು ಈಗ ಮಾಡ್ತೀನಿ, ಈಗನೇ 1 ತಿಂಗಳಿಗೆ 1 ವಾರಕ್ಕೆ ಎಲ್ಲ ಸರಿಯಾಗಬೇಕಂದ್ರೆ ಮರಿ ಪಾಪ ಗಟ್ಟಿ ಇದೆ, ಹೋಗಲ್ಲ. ನಾಮಸ್ಮರಣೆ ಮಾಡ್ತಾ ಸಕಾಮ ಮಾಡಿದ್ದರೆ ಜಪ ಆಗಲಿ ಪೂಜಾ ಆಗಲಿ ಪಾರಾಯಣವಾಗಲಿ ಕೆಲವೊಮ್ಮೆ ತುಂಬ ಟೈಮ್ ತಗೊಳ್ತದೆ, ಕೆಲವೊಮ್ಮೆ ಬೇಗ ಆಗುತ್ತದೆ. ನಮ್ಮ ಪಾಪಗಳು ಎಷ್ಟಿವೆಯೋ ಹೇಳೋಕ್ಕಾಗಲ್ಲ, ಕೆಲವು ಆಸ್ತಿ ತಗಾದ ಇರುತ್ತದೆ, ಕೋರ್ಟ್ ನಮಗೆ ಆಗಬೇಕು, ಆಗಬೇಕು ಅಂದರೆ ಹೇಳೋಕ್ಕಾಗಲ್ಲ. ನಿಮ್ಮ ಪಾಪ ಎಷ್ಟಿದೆಯೋ ದಿವ್ಯದೃಷ್ಟಿ ಇದ್ದರೆ ಅವರು ಹೇಳ್ತಾರೆ, ನಮಗೇನು ದಿವ್ಯದೃಷ್ಟಿ ಇದೆಯಾ, ಎಷ್ಟು ಟೈಮ್ ತಗೊಳ್ತದೆ ಹೇಳೋಕ್ಕಾಗಲ್ಲ. ಮಾಡ್ತಾಯಿರು ಮಾಡ್ತಾ 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 ಸರಿ ಆಗ್ತದೆ. ಈಗ ಲೌಕಿಕ ವಿಷಯಗಳ ಮೇಲೆ ನಿಮಗೆ ಆಸಕ್ತಿ ಇಲ್ಲ, ಲೌಕಿಕ ಏನೋ ಆಗುತ್ತದೆ ಆಗ್ತದೆ ಬಿಡಿ, ನನಗೆ ಮಾತ್ರ ನಿಷ್ಕಾಮ ಅಂದರೆ ಬೇಗ ಆಗುತ್ತದೆ. ಹೊರಗಿನ ವಿಷಯಗಳು ಏನೇ ಆಗಲಿ ಬಿಡು, ಅವರೇನೇ ತಿಳ್ಕೊಳ್ಳಲಿ ಬಿಡು, ನಿಮ್ಮ ಮನಸ್ಸಿನಲ್ಲಿ ಭಗವದ್ ಭಕ್ತಿ ಮಾತ್ರ ಬೇಕು ಅಂದರೆ ವೈರಾಗ್ಯ ಭಕ್ತಿ ಭಗವಂತನ ಮೇಲೆ ಏಕಾಗ್ರತೆ ಇಷ್ಟು ಮಾತ್ರ ಬೇಕಂದರೆ ಬೇಗ ಆಗುತ್ತದೆ, 6 ತಿಂಗಳಿಗೆ ಆಗಿಬಿಡ್ತದೆ. ಏಕೆ ನಿಷ್ಕಾಮವು ಬೇಗ ಸಾಧಿಸಬಹುದು, ಸಕಾಮನೇ ಹೆಚ್ಚು ತಗೊಳ್ತದೆ. ಏಕೆ ಸಕಾಮ ಅಂದರೆ ಪ್ರಪಂಚವನ್ನು ಬಗ್ಗಿಸಬೇಕು, ಇನ್ನೊಬ್ಬರ ನೀವು ಆಸ್ತಿ ತಗಾದದಲ್ಲಿ ಇನ್ನೊಬ್ಬರು ಇರುತ್ತಾರೆ, ಅವರ ಬುದ್ಧಿ ಬದಲಾವಣೆ ಆಗಬೇಕು. ಅಲ್ಲವೇ ಸಮಾಜ ಇರುತ್ತದೆ, ಕೋರ್ಟ್ ಇರುತ್ತದೆ, ಪೊಲೀಸ್ ಇರುತ್ತದೆ, ಇಷ್ಟು ಜನರ ಬುದ್ಧಿ ಬದಲಾಯಿಸಿ ನಿಮ್ಮ ಕೆಲಸ ಆಗಬೇಕಂದರೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಜನರು ಎಷ್ಟಿದ್ದಾರೋ,
ಪ್ರಕೃತಿ, ದೇವತರು, ಋಷಿಗಳು ಎಲ್ಲರ ಬದಲಾವಣೆ ಆಗಬೇಕು. ಅಷ್ಟು ಜನರನ್ನು ಬದಲಾಯಿಸಬೇಕಂದ್ರೆ ಹೆಚ್ಚಿನ ಪುಣ್ಯ ಬೇಕಾಗ್ತದೆ. ಇವರೆಲ್ಲರ ಬುದ್ಧಿ ಬಗ್ಗಿಸಿ ಎಲ್ಲರೂ ಒಪ್ಪಿಕೊಂಡುವಂತೆ ಮಾಡಿದರೆ ಆವಾಗ ತಗಾದ ಬಿತ್ತು, ಕೋರ್ಟ್ ಕೇಸು ಸರಿಯಾಗಿ ನಿಮಗೆ ನಿಮ್ಮ ಪರವಾಗಿ ಆವಾಗ ಆಸ್ತಿ ನಿಮಗೆ ಬರುತ್ತದೆ. ಇಷ್ಟು ಆಗಬೇಕಾಗ್ತದೆ. ಅವರು ಏನಾದರೂ ಪುಣ್ಯ ಮಾಡಿಕೊಂಡು ಹೆಚ್ಚು ಮಾಡಿದ್ದಿದ್ದರೆ ಇನ್ನೂ ಹೆಚ್ಚು ಟೈಮ್ ತಗೊಳ್ತದೆ. ಹಾಂ, ಬಟ್ ನಿಷ್ಕಾಮ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಅದು ಬೇಗ ಆಗ್ತದೆ. ಸಕಾಮಕ್ಕೆ ಹೆಚ್ಚು ಟೈಮ್ ತಗೊಳ್ತದೆ. ಟೈಮ್ ಅಂದರೆ ಹೆಚ್ಚು ಪುಣ್ಯ ಬೇಕಾಗ್ತದೆ. ಅದೇ ಕಷ್ಟ. ಅದಕ್ಕೋಸ್ಕರ ಲೌಕಿಕ ಸುಖಗಳು, ಭೋಗಗಳು, ಸಂಪದ, ಕೀರ್ತಿ, ಅಧಿಕಾರ ಇದು ಬೇಕಂದರೆ ತುಂಬ ಸಾಧನೆ ಮಾಡಬೇಕಾಗ್ತದೆ. ನಿಷ್ಕಾಮವಾಗಿ ವಿರಕ್ತನಾಗಿ ಭಗವಂತನು ಮಾತ್ರ ಬೇಕಂದರೆ ತುಂಬ ಸುಲಭ. ಜನರಿಗೆ ಅರ್ಥವಾಗಲ್ಲ. ಭಗವಂತ ಹೇಳ್ತಾನೆ, ಭಗವತ್ ಪ್ರಾಪ್ತಿಗೆ ನೀವು ಸಾಧನ ಕಡಿಮೆ ಮಾಡಿದರೂ ಆಗುತ್ತದೆ, ಪ್ರಪಂಚ ಪ್ರಾಪ್ತಿ ಅಂದರೆ ಪುಣ್ಯ ಹೆಚ್ಚು ಬೇಕಾಗ್ತದೆ. ಅದು ನೋಡಿ ವಿಚಿತ್ರ. ಪ್ರಪಂಚದಲ್ಲಿ ಭೋಗಗಳು ಬೇಕು, ಕೀರ್ತಿ ಬೇಕು, ಸಂಪದ ಬೇಕು, ಮದುವೆ ಬೇಕು, ಮಕ್ಕಳು ಬೇಕು ಅಂದರೆ ತುಂಬ ಕಷ್ಟಪಡಬೇಕು. ಯಾರಿಗಿಲ್ಲವೋ ಮಕ್ಕಳು ಅಂಥವ್ರು ಏನೋ ಒಂದು ಜಪ ಕೊಡ್ತಾರೆ, ಅದು ಮಾಡ್ತಾಯಿರು ತುಂಬ ವರ್ಷ ಏಕಾಗ್ರದಿಂದ ಮಾಡು, ಅದಕ್ಕೆ ದಾನ ಮಾಡು, ಇನ್ನೇನೋ ಏಕೆ ಏನೋ ಪಾಪ ಮಾಡಿದ್ದಿದೆ, ಯಾರೋ ಮಕ್ಕಳಿಗೆ ನೀವು ಹಿಂಸೆ ಮಾಡಿದ್ದೀರಿ, ಇನ್ನು ಯಾರೋ ಮಕ್ಕಳಿಗೆ ಇರಬಹುದು, ಹೇಳೋಕ್ಕೆ ಗೊತ್ತಾಗಲ್ಲ, ಯಾರೋ ಮಕ್ಕಳನ್ನು ಸಾಯಿಸಿರಬಹುದು, ಯಾರೋ ಮಕ್ಕಳನ್ನು ಹಿಂಸೆ ಮಾಡಿರಬಹುದು. ಅವರು ಬೇಜಾರು ಮಾಡಿಕೊಂಡು ಆ ಮಕ್ಕಳ ಪರವಾಗಿ ದೇವರು ಶಾಪ ಕೊಡ್ತಾರೆ, ಆ ಶಾಪ ಬಂದು ಬಿಡ್ತದೆ. ನಾಗಶಾಪ ಏನೇನೋ ಹೇಳ್ತಾರೆ ನೋಡಿ. ಕೆಲವರು ಪ್ರಾಣಿಗಳನ್ನು, ನಾಯಿ ಮಕ್ಕಳನ್ನು ಅಥವಾ ಏನೋ ಹಾವಿನ ಮಕ್ಕಳು, ಮರಿ ಹೇಳ್ತಾರೆ, ಮಕ್ಕಳು ಹೇಳ್ತಾರೆ ಮರಿ, ಅವರನ್ನು ಸಾಯಿಸಿಬಿಟ್ಟರೆ ಮುಂದಿನ ಜನ್ಮ ಮಕ್ಕಳಾಗಲ್ಲ, ಏಕೆ ಅದು ಅಡ್ಡಿ ಆಗ್ತದೆ. ಮತ್ತು ಅವರೆಲ್ಲರಿಗೂ ಸಂತೋಷವಾಗಬೇಕು, ಅದಕ್ಕೋಸ್ಕರ ಜಪ ಮಾಡು, ಪೂಜೆ ಮಾಡು, ದಾನ ಮಾಡು, ಅವರಿಗೆ ಊಟ ಕೊಡು, ಇವರಿಗೆ ಕೊಡು, ಎಷ್ಟೋ ಕೊಟ್ಟು 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 ಅದೆಲ್ಲ ಪಾಪ ಪರಿಹಾರವಾದರೆ ಆಗ್ತದೆ. ಇವರೇನು ಹೇಳ್ತಾರೆ, ಇವರಲ್ಲಿ ಆಶೀರ್ವಾದ ಮಾಡಿ ಮಕ್ಕಳಿಲ್ಲ. ಹಾಂ ಹಾಂ, ನೀವು ಮಾಡಿದ್ದ ಪಾಪ ಇಷ್ಟು ದಪ್ಪಪ್ಪ, ಏನು ಬೆಟ್ಟ ಅಷ್ಟು ಮಾಡ್ಕೊಳ್ತೀವಿ, ಈಗ ಆಶೀರ್ವಾದ ಮಾಡು ಅಂದರೆ ಏನು ಹೋಗಲ್ಲ. ಎಷ್ಟೋ ಜನರು ಬರ್ತಾರೆ, ಮಕ್ಕಳು ನೋಡಿ. ಆವಾಗ ನೀವು ಅಹಂಕಾರವಿದ್ದು ಅವರನ್ನು ಇವರನ್ನು ಇಷ್ಟು ಬಂದಂತೆ ಹಿಂಸೆ ಮಾಡಿದ್ದೀರಿ. ಯಾರಿಗೋ ಹಿಂಸೆ ಮಾಡ್ತೀರಿ, ಆ ಹಿಂಸೆ ಮಾಡಿದ್ದು ಸುಮ್ಮನೆ ಹೋಗ್ತದೆ? ಅದೇ ಅನುಭವಿಸಬೇಕು. ಭಯಂಕರ ಗಟ್ಟಿಯಾಗಿರುತ್ತದೆ, ಪಾಪ ಬಿಡಲ್ಲ, ಅದಕ್ಕೆ ಪರಿಹಾರ ಮಾಡಿಕೊಳ್ಳಬೇಕು. ಪರಿಹಾರ ಮಾಡುವಷ್ಟು ಮನಸ್ಸು ಇಲ್ಲ, ಯೋಗ್ಯತೆ ಇಲ್ಲ, ಏಕಾಗ್ರತೆ ಇಲ್ಲ. ಬಾ, ಅದೆಲ್ಲ ಯಾರು ಮಾಡ್ತಾರೆ ಹೇಳ್ತಾರೆ. ಅವ್ರು ಏನಾಗಬೇಕು ಅಂದರೆ ಸುಮ್ಮನೆ ನಾವು ಹೇಳಿದ್ದೀವಿ, ಮಕ್ಕಳು ಆಶೀರ್ವಾದ ಮಾಡಿ ಆಗುತ್ತದೆ. ಓಹ್, ಆಶೀರ್ವಾದ ಅಂದರೆ ರೆಡಿಮೇಡ್ ಬರ್ತದೆ ಮಾರ್ಕೆಟ್ನಲ್ಲಿ, ಹಂಗೆ ಸೂಪರ್ ಮಾರ್ಕೆಟ್ ರೆಡಿಮೇಡ್ ಇರುತ್ತದೆ ನೋಡಿ. ಪೂರ್ವ ಕಾಲದಲ್ಲಿ ಎಲ್ಲ ತೊಗೊಂಡು ಬಂದು ಇವರೇ ಮಾಡ್ಕೊಳ್ಳಬೇಕು. ಈ ಕಾಲದಲ್ಲಿ ಏನು ಇಡ್ಲಿ ಹಿಟ್ಟು ಅದೇನೇ ಹೇಳ್ತಾರೆ, ಎಲ್ಲ ಹಿಟ್ಟು ರೆಡಿಮೇಡೇ ಸಿಗ್ತದೆ. ಹಾಂ, ಗುಲಾಬ್ ಜಾಮೂನ್ ಬೇಕಂದರೆ ಅದಕ್ಕೆ ಎಲ್ಲಕ್ಕೆ ರೆಡಿಮೇಡ್. ಪೂರ್ವ ಕಾಲದಲ್ಲಿ ಎಲ್ಲ ಮಾಡ್ಕೊಳ್ಳಬೇಕು. ಆ ಧಾನ್ಯಗಳು ತಂದು ಅದೆಲ್ಲ ಇವನೇ ತಯಾರು ಮಾಡಿಕೊಂಡು ಅದರಲ್ಲಿ ಕಲ್ಲು ತೆಗೆದು ಅದನ್ನು ಅಗೆದು ಹೇಳ್ತಾರೆ, ಕುಟ್ಟುವುದು, ಕುಟ್ಟಿ ಪೌಡರ್ ಮಾಡಿ ಮತ್ತೆ ಇನ್ನೇನು ಮಾಡಿ ಅದನ್ನು ಏನು ಮಾಡಿ, ಅಯ್ಯೋ ಏನೇನು ಮಾಡಿ, ಫಿಲ್ಟರ್ ಮಾಡಿ ಮತ್ತೆ ಎಲ್ಲ ತಾವೇ ಮಾಡ್ಕೊಳ್ಳಬೇಕು. ಈಗ ಎಲ್ಲ ರೆಡಿಮೇಡ್ ಸಿಗ್ತದೆ. ಅದು ರೆಡಿಮೇಡು ಬೇಡ, ಹೋಟೆಲ್ನಲ್ಲಿ ಕೂತಿದ್ದರೆ ಬಾಯಿ ಒಳಗೇ ಹಾಕ್ತಾರೆ, ನೀವು ಕೈ ಎತ್ತಬೇಕಾಗಿಲ್ಲ. ಅದು ಇನ್ನೊಂದು ಹೋಟೆಲ್ ಬರುತ್ತದೆ, ನೀವು ಬಾಯಿ ಎತ್ತಬೇಕಾಗಿಲ್ಲ, ನೇರಾಗಿ ಬಾಯಿಯಲ್ಲೇ ಹಾಕುವ ಹೋಟೆಲ್ಗಳು ಬರುತ್ತವೇನೋ ಅನಿಸುತ್ತದೆ. ಕಲಿಯುಗ ಅಲ್ಲವೇ, ಏನಾದರೂ ಬರುತ್ತೆ. ಅಲ್ಲಿ ಹೋಗಿ ಕೂತಿದ್ರೆ ಸಾಕು, ಅದೇ ಬಾಯಿ ಒಳಗೆ ಬಂದುಬಿಡ್ತದೆ, ಬಟನ್ ಒತ್ತಿದ್ರೆ ಸಾಕು. ಬಾಯಿ ತೆಗಿಬೇಕಾಗಿಲ್ಲ, ಅವ್ರು ಬೇಕಾದ್ರೆ ಅವರೇ ತೆಗೆಯುತ್ತಾನೆ, ಒಬ್ಬನ ತೆಗೀತಾನೆ, ಬರ ಹಾಕಿಬಿಡ್ತಾನೆ. ಈಗ ಅದು ಬರುತ್ತದೆ ಹೋಟೆಲ್. ಈ ಕಾಲದಲ್ಲಿ ಅಷ್ಟು ಸಮಾರಿಗಳಾಗಿಬಿಟ್ಟರು, ಅದರಿಂದ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಂ, ಆದ್ದರಿಂದ ಹಿಂದಿನ ಪಾಪಗಳು ಎಲ್ಲೋ ಗಟ್ಟಿಯಾಗಿರುತ್ತವೆ, ಅದಕ್ಕೋಸ್ಕರ ಪರಿಹಾರ ಮಾಡಬೇಕು. ಅದಕ್ಕೋಸ್ಕರ ಏನು, ಯಾರೋ ಅನಾಥ ಮಕ್ಕಳಿಗೆ ಅಥವಾ ಯಾರಿಗೋ ಇನ್ನೊಬ್ಬರಿಗೆ, ಮಕ್ಕಳಿಗಾದರೂ ಇನ್ನು ದೇವರಿಗೆ ಇವರಿಗೆ ದಾನ ಜಪ ಪೂಜಾ ಏನೋ ಮಾಡುತ್ತಾ, ಸೇವಾ, ದಾನ ಜಪ ಪೂಜಾ ಸೇವಾ ಇದು ಮಾಡುತ್ತಾ ಇದ್ದರೆ ಯಾವ ಮಕ್ಕಳಿಗೆ, ಮನುಷ್ಯ ಮಕ್ಕಳೇ ಆಗಲಿ ಪ್ರಾಣಿ ಮಕ್ಕಳೇ ಆಗಲಿ, ಪ್ರಾಣಿ ಮಕ್ಕಳನ್ನು ಹಿಂಸಿಸಬಾರದು ಗೊತ್ತಾ. ನಾಯಿ ಮಕ್ಕಳು ಏನು ಹಾವು ಯಾವುದೇ ಆಗಲಿ, ಅಕಾರಣವಾಗಿ ಯಾರನ್ನು ಹಿಂಸಿಸಿದ್ದರೆ ಅದು ಆಟ ಅಂದ್ಕೊಳ್ತಾರೆ, ಅದು ಆಟ ಆಗ್ತದೆ. ಮತ್ತೆ ಅದೇ ಹೋಗಿ ಜನರು ನೋಡ್ತೀವಲ್ಲ ಎಷ್ಟೆಷ್ಟು ಜನರನ್ನು ಅನ್ಯಾಯ ಮಾಡ್ತಾರೆ ಅಹಂಕಾರದಿಂದ, ಏನಾಗ್ತದೆ ಅಂತ. ಈಗೇನು ಚೆನ್ನಾಗಿರುತ್ತದೆ ಏನು ಗೊತ್ತಾಗಲ್ಲ, ಮುಂದಿನ ಜನ್ಮ ಬರುತ್ತದೆ ಆವಾಗ ಗೊತ್ತಾಗ. ಅಯ್ಯೋ ಗೊಳುತ್ತಾರೆ, ಏನು ಮಾಡ್ತಾರೆ, ಕಂಡು ಬಂದಿರುವಲ್ಲ ಸಾಧುಗಳಿಗೆಲ್ಲ ನಮಸ್ಕಾರ ಮಾಡ್ತಾರೆ ನೋಡಿ, ಹಿಂದೆ ಮಾಡಿದ್ದೆ ಅದೆಲ್ಲ ಸುಮ್ಮನೆ ಹೋಗ್ತದೆ. ಈಗ ನೋಡಿದ್ದವ್ರಿಗೆ ಅನಿಸುತ್ತದೆ ಅಯ್ಯೋ ಪಾಪ ಅವ್ರಿಗೆ ಮಕ್ಕಳಿಲ್ಲ, ಅಯ್ಯೋ ಪಾಪ ಎಂದು ಎಲ್ಲರಿಗೂ ಅನಿಸುತ್ತದೆ, ನಮಗೂ ಅನಿಸುತ್ತದೆ. ಮರ ಹಿಂದಿನ ಮಾಡಿದ್ದಕ್ಕೆ ನೀವು ಎಷ್ಟೋ ಜನರಿಗೆ ಹಿಂಸಿಸಿದ್ದೀವಲ್ಲ ಅದನ್ನಾಗಬೇಕು, ಅದು ಯಾರು ಇರಬೇಕು, ಅದು ಬಿಡಬೇಕು, ಅನುಭವಿಸಬೇಕು, ಅದು ಬಿಡಲ್ಲ. ಆದ್ದರಿಂದ ಸಕಾಮ ಕರ್ಮಗಳು ಮಾಡಿದ್ದರೆ ಅಂದರೆ ಹಿಂದಿನ ಪಾಪ ಕಲ್ಕೊಳ್ಳುವುದು, ಅದಕ್ಕೆ ಅನುಕೂಲವಾಗಬೇಕು. ಆಗಲ್ಲ, ಕೆಲವರಿಗೆ ಮದುವೆ ಆಗಲ್ಲ ಏನು ಮಾಡ್ತಾರೆ ನೋಡಿ, ಭಯಂಕರ ಹಿಂದಿನ ಪಾಪ ಇದೆ, ಯಾರನ್ನು ಹಿಂಸೆ ಮಾಡಿದ್ದೀರಿ, ಆ ಹಿಂಸೆ ಮಾಡಿದ್ದು ಬಿಡಲ್ಲ. ಮದುವೆ ಆಗಬೇಕಂದ್ರೆ ಆ ಹಿಂಸೆ ಹಿಂದಿಂದೆಲ್ಲ ಮಾಡಬೇಕು. ಒಂದು ಬಗೆ ಅಲ್ಲ ಪಾಪಗಳು, ಬಗೆ ಬಗೆ ಪಾಪಗಳಿರುತ್ತವೆ, 3-4 ಬಗೆಗಳಿರುತ್ತವೆ.
ಮದುವೆ ಆಗದೇ ಇರುವುದಕ್ಕೆ ಏನೋ ಕೆಲವು ಪಾಪಗಳು, ಮಕ್ಕಳಾಗದೇ ಇರುವುದಕ್ಕೆ ಕೆಲವು ಪಾಪಗಳು, ಉದ್ಯೋಗ ಸಿಗಲ್ಲ, ಕೆಲವರಿಗೆ ಹಣ ಬಡಲ್ಲ. ಒಬ್ಬನ ಹೇಳ್ತಾನೆ ವ್ಯಾಪಾರ, ಅವನು ಹುಟ್ಟಿದ್ದು ವ್ಯಾಪಾರನೇ ವೈಶ್ಯ, ತುಂಬ ಏನು ಪ್ರಯತ್ನ ಮಾಡಿದ್ದರೂ ವಿಫಲ, ವ್ಯಾಪಾರವೇ ನಡೆಯಲ್ಲ. ಮಿಕ್ಕ ಜನರಿಗೆ ಸುಮ್ಮನೆ ಕೂತಿರ್ತಾರೆ, ಅವರಿಗೆ ವ್ಯಾಪಾರ ನಡೆಯುತ್ತೆ, ಇವರಿಗೆ ನಡೆಯುವುದೇ ಅಲ್ಲ. ಒಬ್ಬನಲ್ಲ, ಒಬ್ಬನ ಇಬ್ಬರು ಮೂರು ನಾಲ್ಕು ಜನರು ಬಂದರು, ಬಂದು ಹೇಳ್ತಾರೆ ನನಗೆ ವ್ಯಾಪಾರ ನಡೆಯುತ್ತಾ ಇಲ್ಲ, ವ್ಯಾಪಾರ ನಡೆಯುತ್ತಾ ಇಲ್ಲ. ನಡೆಯುತ್ತಾ ಇಲ್ಲ ಅಂದರೆ ಹಿಂದೆ ಏನೋ ಅಡ್ಡಿ ಇದೆ, ಯಾರಿಗೂ ಮೋಸ ಅನ್ಯಾಯ ಮಾಡಿದ್ದಿದೆ. ಹಾಂ, ಮರದ ಎಲ್ಲಿ ಹೋಗುತ್ತದೆ? ಯಾರಿಗೋ ತುಂಬ ಹಿಂಸೆ ಮಾಡಿದ್ದರೆ, ದುಃಖ ಮಾಡಿದ್ದರೆ, ಅವರ ಹೃದಯದ ದುಃಖವೇ ನಿಮ್ಮ ಮೇಲೆ ಶಾಪ ಆಗಿ ಬರುತ್ತದೆ. ಈಗಷ್ಟೇ ನಿಮ್ಮ ವಸ್ತು ನಿಮ್ಮ ಕೈಗೆ ಬಂದರೆ ಸಾಕು, ಯಾರು ಕೊಂಡುಕೊಳ್ಳೋಕ್ಕೆ ಬರಲ್ಲ. ನಾನು ಒಬ್ಬರಿಗೆ ಹೇಳಿದ್ದೀನಿ, ನಿಮ್ಮ ಕೈಯಲ್ಲಿ ಅಷ್ಟು ಇಲ್ಲಪ್ಪ, ನಿಮ್ಮ ಪತ್ನಿಗೆ ಕೊಡು ಆಗುತ್ತದೆ. ಆ ಪತ್ನಿ ಕೂತಿರುವ ದಿನ ಚೆನ್ನಾಗಿ ಸೇಲ್ ಆಗ್ತದೆ, ಇವರಿದ್ದರೆ ಸೇಲ್ ಆಗಲ್ಲ. ನಾನು ಹೇಳಿದ್ದೀನಿ, ನಿಮ್ಮದು ನಿಮ್ಮ ಕೈಯಲ್ಲಿ ಭಯಂಕರ ಇದೆ, ನೀವು ಯಾರೋ ಹಿಂಸೆ ಮಾಡಿದ್ದೀವಿ ಪೂರ್ವಜನ್ಮದಲ್ಲಿ, ಅವ್ರ ಪತ್ನಿ ಕೂತಿರಲಿ. ಅವ್ರು ಆಗಲ್ಲ ಹೇಳ್ತಾರೆ. ಆಗಲ್ಲ ಅಂದರೆ ಕೆಲವು ಆಗಾಗ ಇಡ್ತಾರೆ, ಬಟ್ ಪ್ರತಿ ದಿವಸ ಆಗಲ್ಲ. ಮೊನ್ನೆ ಆಗಲ್ಲ, ಯಾಕೆ ನಿಮ್ಗೆ ದೊಡ್ಡ ಪಾಪ ಇದೆ, ಏನು ಮಾಡಬೇಕು? ಏನಾದರೂ ಹೇಳಿ ಅಂದರೆ ಏನೋ ಶಾರ್ಟ್ಕಟ್ ಆಗಬೇಕು, ಬೇಗ ಒಂದೆರಡು ದಿವಸ ನಾಲ್ಕು ದಿವಸ ಮಾಡ್ತೀವಿ ಮುಗಿಯಬೇಕು. ಪಾಪ ದೊಡ್ಡದಿದೆ, ಎರಡು ದಿವಸದಿಂದ ಹೋಗಲ್ಲ, ಏನು ಮಾಡಬೇಕು? ಇದೆಲ್ಲ ಹೇಳುವಕ್ಕೆ ಹೋದರೆ ಇದೇ ನನ್ನದೇ ಒಂದು ಅಂಗಡಿ ಆಗಿಬಿಡ್ತದೆ, ನಾನು ಇದೇನು ಹೇಳೋಕ್ಕೆ ಹೋಗಲ್ಲ. ಇದೆಲ್ಲ ಅಂಗಡಿ ನನಗೆ, ನಾನು ವೇದಾಂತ ಹೇಳುವುದೇ ನನ್ನ ಕೆಲಸ. ಭಕ್ತಿ, ನಿಷ್ಕಾಮ, ವೈರಾಗ್ಯ, ಭಗವತ್ ಪ್ರಾಪ್ತಿ, ಲೌಕಿಕ ಪರಿಹಾರಗಳು ದುಃಖಗಳಿಗೆ ಆ ಹೇಳುವರು ಬೇರೆ ಇದ್ದಾರೆ, ಪುರೋಹಿತರು, ಅವ್ರು ನೋಡ್ಕೊಳ್ತಾರೆ, ಅದು ನಮ್ಮ ಕೆಲಸ ಅಲ್ಲ. ಅದು ಹೇಳುತ್ತಾ ಹೋದರೆ ನನ್ನದೇ ಒಂದು ಅಂಗಡಿ ಆಗಿಬಿಡ್ತದೆ, ಇಲ್ಲಂದ್ರೆ ಜನರು ಬರ್ತಾರೆ. ಅದಕ್ಕೆ ಇರುತ್ತದೆ ಪರಿಹಾರಗಳು, ಒಂದೊಂದಕ್ಕೆ ಯಾವ ಯಾವ ದುಃಖಕ್ಕೆ ಯಾವ ಯಾವ ಪರಿಹಾರ ತುಂಬ ಇರುತ್ತದೆ. ಅದೆಲ್ಲ ಸಕಾಮ, ಸಕಾಮ ಪರಿಹಾರಗಳು ಇರುತ್ತವೆ ಬೇಕಾದಷ್ಟು. ಬಗೆ 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 ಸಮಸ್ಯೆಗಳು, ಬಗೆ ಬಗೆ ಸಮಸ್ಯೆಗಳು ಬಗೆ ಬಗೆ ಇವೆ. ಆದರೆ ನಿಷ್ಕಾಮಕ್ಕೆ ತುಂಬ ಸುಲಭ. ನಾವು ನಿಷ್ಕಾಮಕ್ಕೆ ಹೇಳ್ತೀವಿ ಏಕೆ, ನಿಮಗೆ ಆಸೆ ಪೂರೈಸಿದರೂ ಮನುಷ್ಯನಿಗೆ ತೃಪ್ತಿ ಇಲ್ಲ. ಏಕೆ, ಲೌಕಿಕ ವಿಷಯಗಳು, ಮಕ್ಕಳಾಗಲಿ, ಕುಟುಂಬ ಆಗಲಿ, ಮದುವೆ ಆಗಲಿ, ಇನ್ನೇನಾಗಲಿ, ಇವೆಲ್ಲವೂ ಅಸಂತೃಪ್ತಿ. ಪರಿಪೂರ್ಣವಾಗಿ ಯಾವುದಿಲ್ಲ, ಏನೋ ಒಂದು ಚೂರು ಆಗುತ್ತದೆ, ಮತ್ತು ಅದರ ಜೊತೆಗೆ ದುಃಖಗಳು, ತೊಂದರೆಗಳು, ಅಪಮಾನಗಳು ಏನೋ ಇದ್ದೇ ಇರುತ್ತವೆ. ಯಾವುದೂ ಪರಿಪೂರ್ಣ ಸುಖ ಇಲ್ಲ, ಸ್ವಲ್ಪ ದುಃಖ ಸುಖ ಅಲ್ಲ, ಮಿಕ್ಸ್ಡ್. ಆದ್ದರಿಂದ ಲೌಕಿಕ ವಿಷಯಗಳು ಹೀಗೆ ಇರುತ್ತೆ, ಅದಕ್ಕೆ ಅಷ್ಟು ಆಗ್ರಹ ಬೇಡ. ಆದರೆ ಕೆಲವರು ಇರುತ್ತಾರೆ, ಅದು ಬೇಕಂದರೆ ಅದೇ ಬೇಕು. ಅವನಿದ್ದಾನೆ ನೋಡಿ, ದುಂದುಕಾರಿ. ಕೇಳಿದ್ದೀವಲ್ಲ ಭಾಗವತ ಏನದು ಮಹಾತ್ಮ್ಯ, ಭಾಗವತ ಮಹಾತ್ಮೆಯಲ್ಲಿ ಒಂದು ಕಥೆ ಇತ್ತು. ದುಂದುಕಾರಿ ಎಂದೊಬ್ಬನಿದ್ದ, ಅವನ ಅಪ್ಪನಿಗೆ ಮಕ್ಕಳಿರಲಿಲ್ಲ. ಅವ್ರ ಪತ್ನಿ ಹೇಳ್ತಾರೆ ಮಕ್ಕಳು ಮಕ್ಕಳು ಮಕ್ಕಳು, ಇವನಿಗೆ ಮಕ್ಕಳು 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 ಮಕ್ಕಳೇನು. ಅವರೊಂದು ಕಾಡಿಗೆ ಹೋಗ್ತಾನೆ, ಯಾರೋ ಒಬ್ಬ ಋಷಿ ಕಂಡು ಬರ್ತಾನೆ. ಅವರ ದಿವ್ಯದೃಷ್ಟಿದಿಂದ ನೋಡ್ತಾನೆ, ನಿನಗೆ ಮಕ್ಕಳ ಯೋಗ ಇಲ್ಲಪ್ಪ, ಪೂರ್ವಜನ್ಮದಲ್ಲಿ ಆ ಪುಣ್ಯ ಇಲ್ಲ ನಿಮಗೆ. ಆದರೆ ಏಕೆ, ಮಕ್ಕಳಿನಿಂದ ಹುಟ್ಟಿದರೆ ದುಃಖನೇ ಬರುತ್ತದೆ. ನೀವು ವೈರಾಗ್ಯ ಪಡ್ಕೊ, ಭಗವದ್ಭಕ್ತಿ ಮಾಡ್ಕೊ, ಈ ಜನ್ಮದಲ್ಲೇ ನಿಮಗೆ ಬಿಟ್ಟು ಸದ್ಗತಿ ಆಗುತ್ತದೆ, ಭಗವತ್ ಪ್ರಾಪ್ತಿ. ಅಂದರೆ ಬೇಡ ಬೇಡ, ನನಗೆ ಯಾವ ಪ್ರಾಪ್ತಿ ಬೇಡ, ಸ್ವರ್ಗ ಬೇಡ, ವೈಕುಂಠ ಬೇಡ, ನನಗೆ ಮಕ್ಕಳೇ ಬೇಕು. ಆಗ್ರಹ ಮಾಡಿದ್ದರೆ ಅವರು ಹೇಳ್ತಾನೆ, ಆಯಿತು ಕೊಡ್ತೀನಿ ಎಂದು ಹೇಳ್ತಾರೆ. ಆದರೆ ಅವರಿಂದ ನಿನಗೆ ಸುಖವಿಲ್ಲ, ನರಕ ಆಗುತ್ತದೆ. ಮಗು ಹುಟ್ಟುತ್ತಾನೆ, ನರಕ ಆಗುತ್ತದೆ. ಅದೆಲ್ಲ ಯೋಚನೆ, ನನಗೆ ಮಗು ಇದ್ದರೆ ಸಾಕು, ಎಲ್ಲ ಸುಖ, ಎಲ್ಲ ಸುಖ, ನನಗೆ ಮಕ್ಕಳೇ ಬೇಕು. ಆಯ್ತಪ್ಪ, ಇನ್ನೂ ಒಂದು ಹಣ್ಣು ಕೊಡ್ತಾರೆ. ಆ ಹಣ್ಣು ಕೊಟ್ಟಿದ್ದ ದಿವಸದಿಂದಲೇ ಶುರು ದುಃಖ. ಕೊನೆಗೂ ಆ ಮಗು ತನಗೆ ಹುಟ್ಟಲ್ಲ, ಹಸುವಿಗೆ ಹುಟ್ಟುತ್ತಾನೆ, ಗೋಕರ್ಣ ಎಂದು. ಅಲ್ಲವೇ, ಅದೆಲ್ಲ ಕೇಳಿದ್ದೀವಲ್ಲ ನಾವು ಮೊದಲೇ. ಅದು ನೋಡಿ, ಅಂದರೆ ಸಕಾಮ ಕರ್ಮಗಳಿಗೆ ಪೂರೈಸಿದ್ದರೂ ದುಃಖ ತಪ್ಪಲ್ಲ, ಇನ್ನೊಂದು ಬಗೆಯಾಗಿ ದುಃಖ ಬರುತ್ತದೆ, ಹೇಳೋಕ್ಕಾಗಲ್ಲ. ಆದ್ದರಿಂದ ನಿಷ್ಕಾಮವಾಗಿ ಎಲ್ಲವೂ ಭಗವಂತನಿಗೆ ಬಿಡು, ಭಗವಂತನೇ ನೋಡ್ಕೊಳ್ತಾನೆ ಅಂದರೆ ಅದು ತುಂಬ ಸುಲಭ. ಭಗವತ್ ಪ್ರಾಪ್ತಿ, ಭಗವದ್ ಅನುಗ್ರಹವೇ ದಿವ್ಯಾನಂದ. ಮಿಕ್ಕ ಯಾವ ವಸ್ತುವು, ಉದ್ಯೋಗ, ಸಂಪದ, ಕೀರ್ತಿ ಯಾವುದರಿಂದಲೂ ಆಗಲ್ಲ. ಹಾಂ, ಇದೆಲ್ಲ ಕಷ್ಟ. ಆದರೆ ಜನರಿಗೇನೋ ಆಸಕ್ತಿ, ಲೌಕಿಕರು ಹಾಗೇ ಇರ್ತಾರೆ, ಲೌಕಿಕರಿಗೆ ಅದೇ ಆಸಕ್ತಿ ಹೆಚ್ಚು. ಅವರಿಗೆ ಆಧ್ಯಾತ್ಮಿಕತಾ ಅಂದರೆ ಏನೋ ಪರಿಹಾರ ಮಾಡಿಕೊಳ್ಳುವುದು, ಮಕ್ಕಳು, ಮನೆ, ಉದ್ಯೋಗ, ಪ್ರಮೋಷನ್, ಮನೆ ಬರುವುದು, ಕೋರ್ಟ್ ಕೇಸ್ಗಳು, ಇದನ್ನು ಸಾಧಿಸಿಕೊಳ್ಳುವುದೇ ಅವರಿಗೆ ಆಧ್ಯಾತ್ಮಿಕ ಅನಿಸುತ್ತದೆ. ಆದ್ದರಿಂದ ಮುನಿಗಳು ನಿನ್ನ ಪಾದಗಳನ್ನೇ, ನಿನ್ನ ಚರಣಗಳನ್ನೇ ನಿರಂತರವಾಗಿ ಧ್ಯಾನಿಸುತ್ತಾರೆ. ತ್ವತ್ಪಾದ ಪದ್ಮ ಮಕರಂದ ಜುಷಾಂ ಮುನೀನಾಂ ವರ್ತ್ಮಾ ಸ್ಫುಟಂ ನೃಪಶುಭರ್ ನೃಪಶುಭಿರ್ನನು ದುರ್ವಿಭಾವ್ಯಂ ಯಸ್ಮಾದಲೌಕಿಕಮಿವೇಹಿತಮೀಶ್ವರಸ್ಯ ಭೂಮಂ ಸ್ತವೇಹಿತಮತೋ ಅನುಯೇ ಭವಂತಂ. ಹಾ ನೋಡಿ, ನಿಮಗೆ ಮಾರ್ಗವಿಲ್ಲ ಎಂದು ಹೇಳಿದ್ದೀರಿ, ನಿಮಗೆ ಮಾರ್ಗವೇಕೆ? ನೀವೇ ಆನಂದ ಸ್ವರೂಪ, ನೀವೇ ಎಲ್ಲರಿಗೂ ಮಾರ್ಗ, ನಿಮಗೊಂದು ಮಾರ್ಗ ಬೇಕಾ?
ಎಲ್ಲರೂ ನಿನ್ನ ಮಾರ್ಗ ಹಿಡ್ಕೊಂಡೇ ನಿನ್ನನ್ನು ತಲುಪುವುದಕ್ಕೆ ನಿನ್ನ ಕಡೆ ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೇಕೆ ಮಾರ್ಗ? ಚಿಕ್ಕ ಮಗುವಿಗೆ ಮಾರ್ಗ ಇರುತ್ತದ? ಅವ್ರಿಗೆ ಏನು ಬೇಕಪ್ಪ ಅಂದರೆ ಏನು ಬೇಕೋ ಅವ್ರಿಗೆ ಗೊತ್ತಿಲ್ಲ. ಯಾವುದು ಕಂಡು ಬಂದರೆ ಅದು ಆಟ ಆಡ್ತಾನೆ ಅಷ್ಟೇ. ಇದು ಬಿಟ್ಟು ಇನ್ನೊಂದು ಕಂಡು ಬಂದರೆ ಅಲ್ಲಿಗೆ ಹೋಗ್ತಾನೆ, ಅಲ್ಲಿ ಕಂಡು ಬಂದರೆ ಇಲ್ಲಿಗೆ ಬರ್ತಾನೆ, ಇಲ್ಲಿ ಹೋದರೆ ಅಲ್ಲಿಗೆ ಬರ್ತಾನೆ. ಅವ್ರಿಗೆ ಯಾವುದು ಕಂಡು ಬಂದರೆ ಅಲ್ಲೇ ಇರುವುದಷ್ಟೇ. ಅವರಿಗೆ ಆನಂದಿಸುವುದೇ ಹೊರತು ಯಾವ ವಸ್ತು ಬೇಕು. ಯಾವುದು ಕಂಡು ಬಂದರೆ ಅದೇ ಆಟ ಆಡ್ತಾನೆ. ಏ ಅದು ಬೇಡ ಅಂದರೆ ಪಕ್ಕ ಕಟ್ಟರೆ ಇನ್ನೊಂದು ಕಂಡು ಅದೇ ಆಟ ಆಡ್ತಾನೆ. ಆಟ ಆಡುವುದಂದರೆ ಆನಂದಿಸುವುದು, ಯಾವುದಿದ್ದರೆ ಅದರಲ್ಲೇ ಆನಂದಿಸ್ತಾನೆ. ನೀವು ನಿತ್ಯಾನಂದ ಸ್ವರೂಪರು, ನಿಮಗೆ ಈ ದಾರಿ ಹೋಗಬೇಕಾ ಆ ದಾರಿ ಹೋಗಬೇಕಾ? ದಾರಿ ಏತಕ್ಕೆ ಅಂದರೆ ಒಂದು ವಸ್ತು ಪಡ್ಕೊಳ್ಳುವುದಕ್ಕೆ ಅಲ್ಲವೇ. ಆ ವಸ್ತು ಬೇಕು, ಈ ವಸ್ತು ಬೇಕು, ಮಗು ಬೇಕು, ಮಕ್ಕಳು ಬೇಕು, ಇನ್ನೇನೋ ಸಂತಾನ ಬೇಕು, ಐ ಮೀನ್ ಉದ್ಯೋಗ ಬೇಕು, ಮದುವೆ ಬೇಕಂದರೆ ಇದು ಬೇಕು ಎನ್ನುವವರಿಗೆ ಒಂದು ದಾರಿ ಬೇಕು. ನಿಮಗೆ ಎಲ್ಲಿದ್ದರೂ ಆನಂದವಿದ್ದರೆ ನಿಮಗೆ ಈ ದಾರಿ ಏಕೆ? ಶ್ರೀಕೃಷ್ಣ ಹೇಳ್ತಾನೆ, ಓ ನಮಗೆ ಆ ದಾರಿ ಇಲ್ಲ, ಏನಿಲ್ಲ, ನಮಗೇನು ಗೋಲ್ ಇಲ್ಲ, ಜೀವನಕ್ಕೆ ಗುರಿ ಇಲ್ಲ. ಗುರಿ ಏಕೆ ನಿಮಗೆ? ನೀನೇ ಗುರಿ, ನೀನೇ ಎಲ್ಲರಿಗೆ ಗುರಿ, ನೀನೇ ಆನಂದ ಸ್ವರೂಪ, ನಿಮಗೆ ಗುರಿ ಏಕೆ? ಅದು ರುಕ್ಮಿಣಿ ಚೆನ್ನಾಗಿ ಅರ್ಥ ಮಾಡಿಕೊಂಡಳು, ವೇದಾಂತ ಪರವಾಗಿ ಉತ್ತರ ಕೊಟ್ಟರು. ದ್ರೌಪದಿ ಆದರೆ ಬೈಯುತ್ತಿದ್ದಳು, ಇಲ್ಲಿ ರುಕ್ಮಿಣಿ ಭಕ್ತಳಾಗುವುದರಿಂದ ವೇದಾಂತ ಹೇಳ್ಕೊಟ್ಟರು. ನೋಡಿ, ನಾವು ಮಾರ್ಗವಿಲ್ಲದವರೆಂದು ಲೌಕಿಕ ವ್ಯವಹಾರಗಳನ್ನು ಪಾಲಿಸತಕ್ಕವರಲ್ಲವೆಂದು ಹೇಳಿಕೊಂಡೆ. ಇದು ಯಥಾರ್ಥವೇ ಆಗಿದೆ. ಏಕೆಂದರೆ ನಿನ್ನ ಪಾದಪದ್ಮಗಳ ಮಕರಂದವನ್ನು ಸೇವಿಸುವರ ಮಾರ್ಗವು ಅಸ್ಪಷ್ಟವಾಗಿರುತ್ತದೆ. ನಿನ್ನ ಚರಣಭಕ್ತಿಗೆ ಅದು ಬೇಕಾ ಇದು ಬೇಕಾ ಎನ್ನುವುದು ಗುರಿ ಇಲ್ಲ. ನಿನ್ನ ಚರಣಭಕ್ತಿಗೆ ಚರಣಭಕ್ತಿ, ಅವರು ಹೇಳ್ತಾರೆ ನಾನು ಹೇಳಿದ್ದೀನಲ್ಲ ಮಂತ್ರ, ಆ ಮಂತ್ರ ಮಾಡಿದ್ದೀವಿ, ಇನ್ನೇನಾಗಬೇಕು? ಮಂತ್ರ ಮಾಡುವುದರಲ್ಲೇ ಆನಂದ ಅಪ್ಪ, ಅದೇ ಭಗವದ್ ಭಕ್ತಿ. ಅದರಿಂದ ಇನ್ನೇನಾಗಬೇಕು ಅಂದರೆ ಏನಾದರೂ ಶಕ್ತಿ ಬರಬೇಕಾ, ಏನಾದರೂ ಹಣ ಬರಬೇಕಾ, ಏನು ಬೇಕು, ಏನು ಬೇಕು? ಇದರಿಂದ ಉದ್ಯೋಗ ಬರಬೇಕಾ, ಮಂತ್ರಿ ಪದವಿ ಬರಬೇಕಾ, ಏನದು ಬೇಕು, ಏನು ಮಾಡಬೇಕು ಅಂದರೆ ಅರ್ಥ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅದು ಮಾಡುವುದೇ ಆನಂದ. ಗುರುಗಳು ದೀಕ್ಷೆ ಕೊಟ್ಟರಲ್ಲ ಅದೇ ಜನ್ಮಧನ್ಯ. ಗುರುಗಳು ನಿನ್ನನ್ನು ಶಿಷ್ಯ ಮಾಡಿಕೊಂಡರು, ನಿನಗೆ ಮಂತ್ರ ದೀಕ್ಷೆ ಕೊಟ್ಟರು, ಲಲಿತಾ ಮಂತ್ರ, ದಿವ್ಯ ಮಂತ್ರ, ಯಾವುದೇ ಮಂತ್ರ, ರಾಮ ಮಂತ್ರ, ಕೃಷ್ಣ ಮಂತ್ರ, ದಿವ್ಯ ಮಂತ್ರ, ಆ ಮಂತ್ರವೇ ಸಿಕ್ಕಿದ್ದೇ ಆನಂದ, ಅದೇ ಮಾಡ್ಕೊ. ಅವರು ಹೇಳ್ತಾರೆ ಇನ್ನೇನು, ಏನು ಹೇಳಬೇಕಪ್ಪ ಅವರಿಗೆ? ಹಾಗೆ ಇದೆ ವಿಚಿತ್ರಗತಿ. ಅದರಿಂದ ರುಕ್ಮಿಣಿ ಮಾತ್ರ ಅರ್ಥ ಮಾಡಿಕೊಂಡರು, ನಿಮಗೆ ಯಾವ ಗುರಿ ಇಲ್ಲ ಇಂದು, ಏಕೆ ನಿಮ್ಮ ಗುರಿಗೋಸ್ಕರನೇ ಎಲ್ಲರೂ ಬರ್ತಾರೆ. ಅದರಿಂದ ತನ್ನನ್ನು ತಾನು ಮೈಮರೆತು ಹೋಗಿರುವ ಪಶುಪ್ರಾಯರಾಗಿರುವ ಅಂದರೆ ಪ್ರಾಣಿಗಳ ಹಾಗೆ ಇರುವ ಮನುಷ್ಯರಿಗೆ ಆ ನಿಮ್ಮ ಬೆಲೆ ಗೊತ್ತಾಗಲ್ಲ. ಆದರೆ ನಿಮಗೆ ಏಕೆ ಯಾವ ಗುರಿ ಬೇಕಾಗಿಲ್ಲ, ನೀವು ಎಲ್ಲಿದ್ದರೂ ಅದೇ ಪರಮಾತ್ಮ, ಅದೇ ಸ್ವರೂಪ, ಅದೇ ಆನಂದ, ನಿಮ್ಮಂಥವರಿಗೆ ಬೇರೆ ಏಕೆ? ಅದರಿಂದ ನೀವೇ ಪರಿಪೂರ್ಣ. ನನಗೆ ರಾಜ್ಯವಿಲ್ಲ, ಸಂಪದವಿಲ್ಲ ಹೇಳಿದರೆ, ರಾಜ್ಯ ಇಲ್ಲದಿದ್ದರೆ ಏನು? ಎಲ್ಲ ರಾಜ್ಯ ನಿನ್ನದೇ. ಸಂಪದ ಇಲ್ಲ, ಇಡೀ ಬ್ರಹ್ಮಾಂಡ ನಿನ್ನದೇ. ಆ ರಾಜರೆಲ್ಲರೂ ನಿಮ್ಮವರೇ. ಈ ರಾಜ್ಯವೆಲ್ಲ, ಭೂಮಂಡಲವೆಲ್ಲ ನೀನು ಸೃಷ್ಟಿ ಮಾಡಿದ್ದೆ, ನಿನಗೆ ರಾಜ್ಯವೇಕೆ? ಎಲ್ಲವೂ ನಿಂದೆ. ರುಕ್ಮಿಣಿ ಹಾಗೆ ಹೇಳಿದಾಗ ಆಯಿತು, ಅದರಿಂದ ನಿಮಗೆ ಅದಿಲ್ಲ ಅದಿಲ್ಲ ಎಂದು ಹೇಳ್ಕೊಂಡಿದ್ದೀವಲ್ಲ, ಅದರಿಂದ ನಾನೇನು ಬೇಜಾರು ಮಾಡಿಕೊಳ್ಳಲ್ಲ, ಏಕೆಂದರೆ ಎಲ್ಲ ನಿನ್ನದೇ. ರುಕ್ಮಿಣಿ ಇದು ನೋಡಿಕೊಂಡು ನಿನ್ನನ್ನು ವರಿಸಿದ್ದೇನೆ ಹೊರತು ಭೂಲೋಕ ರಾಜ್ಯ ಬೇಕು ಅದು ಬೇಕಂದು ಅದು ನೋಡಿಕೊಂಡಿಲ್ಲ. ನಾನು ಇಡೀ ಬ್ರಹ್ಮಾಂಡ ರಾಜ್ಯ ನಿನ್ನದೇ ಎಂದು ನಾನು ನಿನ್ನನ್ನು ಒಪ್ಪಿಕೊಂಡು ಬಂದೆ. ಸರ್, ರುಕ್ಮಿಣಿ ಹಾಗೆ ನಿಷ್ಕಾಮವಾಗಿ ಕೇವಲ ಭಗವದ್ಭಕ್ತಿಯಿಂದಲೇ ಮಾತಾಡ್ತಾ ಇದ್ದ. ಶ್ರೀಕೃಷ್ಣ ಏನೇನೋ ಅವಳಿಗೇನೋ ಏನೋ ಆಟಾಡಿಸುವುದಕ್ಕೆ ಏನೇನೋ ಮಾತಾಡಿದ. ಈಗ ಮುಂದೆ ಇನ್ನು ರುಕ್ಮಿಣಿ ರಿಪ್ಲೈ ಏನಿದೆಯೋ ಪೂರ್ತಿ ಉತ್ತರ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.